ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರವೇಶವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳು, ಪ್ರವೇಶ ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯರೇ, ದೇವರು ಯಾರು? ದೇವರು ಯಾರು? ದೇವರ ಪ್ರೀತಿ ಎಂತದ್ದು? ದೇವರು ಯಾರು? ಹೌದು ಪ್ರಿಯರೇ, ದೇವರು ಕರುಣೆಯುಳ್ಳವರು. ದೇವರ ಪ್ರೀತಿ ಎಂತದ್ದು? ಅದು ಶಾಶ್ವತವಾದಂಥದ್ದು, ನಿರ್ಮಲವಾದಂಥದ್ದು. ಈ ಎರಡು ಕಾರ್ಯಗಳು ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಳಬೇಕು. ದೇವರು ಯಾರು, ದೇವರ ಪ್ರೀತಿ ಎಂತದ್ದು ಎಂಬುದಾಗಿ. ಪ್ರೀಸಲು ಹರಣೀಯ 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 ಹರಣೀಯ. ದೇವರು ಯಾರು, ದೇವರ ಪ್ರೀತಿ ಎಂತದ್ದು? ಇದು ನಮ್ಮ ಜೀವನದಲ್ಲಿ ನಾವು ಅರ್ಥೈಸಿಕೊಂಡರೆ ಮಾತ್ರ ನಾವು ದೇವರನ್ನ ಪ್ರೀತಿಸಲು ಸಾಧ್ಯ. ಈ ಎರಡನ್ನು ನಾವು ಕಂಡುಕೊಳ್ಳಲಿಲ್ಲ ಅಂದರೆ ನಾವು ದೇವರನ್ನ ಪ್ರೀತಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎರಡನ್ನ ನಾವು ಅರ್ಥೈಸಿಕೊಳ್ಳಲಿಲ್ಲ ಅಂದ್ರೆ ನಾವು ಖಂಡಿತವಾಗಿಯೂ ದೇವರನ್ನ ಪ್ರೀತಿಸಲು ಸಾಧ್ಯವಿಲ್ಲ. ಯೋಚನೆ ಮಾಡಿ, ಯಾವುದೇ ಕಾರಣಕ್ಕೂ ನಾವು ದೇವರನ್ನ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಒಂದು ತಂದೆ ಯಾರು, ತಾಯಿ ಯಾರು ಅಂತ ತಿಳ್ಕೊಳ್ಬೇಕು ಅಂದ್ರೆ ಮೊದಲು ನಾವು ಅವರು ನಮ್ಮ ಮೇಲೆ ತೋರಿಸುವಂತಹ ಕರುಣೆಯನ್ನ, ದಯೆಯನ್ನ ಅರ್ಥ ಮಾಡಿಕೊಳ್ಬೇಕು. ಅವರ ಪ್ರೀತಿ ಎಂಥದ್ದು ಎಂಬುದಾದರೆ ನಮ್ಮನ್ನು ಎಷ್ಟರ ಮಟ್ಟಿಗೆ ಅವರು ಸಹಿಸುತ್ತಾರೆ ಎಂಬುದನ್ನು ಅರ್ಥೈಸಿಕೊಳ್ಳುವಾಗ ಮಾತ್ರ. ಒಂದು ಹೆಂಡತಿಯ ಪ್ರೀತಿ ಎಂಥದ್ದು ಎಂದು ಕಂಡುಹಿಡಿಯಬೇಕಾದರೆ ಅವಳು ಎಷ್ಟರ ಮಟ್ಟಿಗೆ ತನ್ನನ್ನ ಪತಿಯಾದ ನಿನ್ನ ಮುಂದೆ ತಗ್ಗಿಸಿಕೊಳ್ಳುತ್ತಾಳೆ ಎಂಬುವಾಗ ಅವಳು ಯಾರು ಎಂಬುದು ಗೊತ್ತಾಗುತ್ತೆ. ಹಾಗೂ ಎಷ್ಟರ ಮಟ್ಟಿಗೆ ತನ್ನ ಕುಟುಂಬಕ್ಕಾಗಿ ಅವಳು ತನ್ನ ಜೀವನವನ್ನ ತನ್ನ ಸಹನೆಯ ಮೂಲಕ, ಪ್ರೀತಿಯ ಮೂಲಕ, ಕ್ಷಮೆಯ ಮೂಲಕ, ಪ್ರಾರ್ಥನೆಯ ಮೂಲಕವಾಗಿ ಅವಳು ತೋರ್ಪಡಿಸುತ್ತಾಳೋ ಆಗ ಗೊತ್ತಾಗುತ್ತದೆ ಅವಳ ಪ್ರೀತಿ ಎಂಥದ್ದು ಎಂಬುದಾಗಿ. ಪ್ರೀಸಲು ಪತಿಯ ಪ್ರೀತಿ ಎಂಥದ್ದು, ಪತಿ ಯಾರು ಎಂಬುದಾದರೆ ಪ್ರಾಮಾಣಿಕನಾಗಿ ತನ್ನ ಪತ್ನಿಗಾಗಿ, ತನ್ನ ಮಕ್ಕಳಿಗಾಗಿ, ಎತ್ತವರಿಗಾಗಿ ತನ್ನನ್ನೇ ಸಮರ್ಪಿಸಿಕೊಳ್ಳುವಾಗ ಪತಿ ಯಾರು ಎಂಬುದು ಗೊತ್ತಾಗುತ್ತದೆ. ಪತಿಯ ಪ್ರೀತಿ ಎಂಥದ್ದು ಎಂದು ಗೊತ್ತಾಗಬೇಕಾದರೆ ಅವನು ನಿರ್ಮಲ ಮನಸ್ಸುಳ್ಳವನಾಗಿ, ಪ್ರಾಮಾಣಿಕವುಳ್ಳವನಾಗಿ, ದುಶ್ಚಟಗಳಿಗೆ ಬಲಿಯಾಗದೆ ತನ್ನ ಪತ್ನಿಯನ್ನ, ಮಕ್ಕಳನ್ನ, ಎತ್ತವರನ್ನ ಊಟವಿಟ್ಟು, ವಸ್ತ್ರವಿಟ್ಟು, ಅವರಿಗೆ ಬೇಕಾದದೆಲ್ಲವನ್ನು ಪೂರೈಸಿ ತನ್ನ ಜೀವನವನ್ನೇ ಸಂಪೂರ್ಣವಾಗಿ ಧಾರೆ ಎರೆಯುವಾಗ ಒಂದು ಪತಿಯ ಪ್ರೀತಿ ಅರ್ಥವಾಗುತ್ತದೆ. ಪ್ರೀಸಲು ಒಂದು ಮಕ್ಕಳ ಪ್ರೀತಿ, ಒಂದು ಮಕ್ಕಳು ಯಾರು ಎಂದು ಅರ್ಥೈಸಿಕೊಳ್ಳುವುದಾದರೆ ಆ ಮಕ್ಕಳು ತಂದೆ ತಾಯಿಯನ್ನ ಗೌರವಿಸುವಾಗ ಅವರು ಮಕ್ಕಳು ಯಾರು ಎಂಬುದನ್ನ ಅರ್ಥ ಮಾಡಿಕೊಳ್ಳಬಹುದು. ಮಕ್ಕಳ ಪ್ರೀತಿ ಎಂಥದ್ದು ಎಂದೇಳುವಾಗ ಆ ಮಕ್ಕಳು ತನ್ನ ತಂದೆ ತಾಯಿಯನ್ನ ಕಷ್ಟದಲ್ಲಿಯೂ, ಹಸಿವಿನಲ್ಲಿಯೂ, ರೋಗದಲ್ಲಿಯೂ,
ಅವಶ್ಯಕತೆಗಳಲ್ಲಿಯೂ ಸಹನೆಯಿಂದ, ಸಹಾನುಭೂತಿಯಿಂದ, ಪ್ರೀತಿಯಿಂದ ಕ್ಷಮಿಸುತ್ತಾ ಒರುತ್ತಾ, ತುತ್ತು ಮುತ್ತು ಕೊಡುವಳು ಬಂದಾಗ ತುತ್ತು ಕೊಟ್ಟವರನ್ನು ಮರೆಯದೆ ಸದಾ ಅವರನ್ನು ಪೋಷಿಸುವಾಗ ಮಾತ್ರ ಆ ಮಕ್ಕಳ ಪ್ರೀತಿ ಎಂತದ್ದು ಎಂಬುದು ಗೊತ್ತಾಗುತ್ತದೆ. ಪ್ರೀತಿಸಲು ಪ್ರೀತಿಸಲು ಹಾಲೆಲೂಯ. ಒಂದು ಅತ್ತೆಯ ಪ್ರೀತಿ, ಒಂದು ಅತ್ತೆ ಯಾರು ಎಂದು ಹೇಳುವಾಗ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು, ತಾಯಿಯ ಸ್ಥಾನದಲ್ಲಿ ನಿಂತು ತನ್ನ ಸೊಸೆಯನ್ನ ಮಗಳೆಂದು ಸ್ವೀಕರಿಸಿ ಅವಳನ್ನು ಮಗಳಂತೆ ನೋಡುವಾಗ ಆಕೆ ಅತ್ತೆ ಯಾರು ಎಂಬುದು ಅರಿವಾಗುತ್ತದೆ. ಅತ್ತೆಯ ಪ್ರೀತಿ ಎಂಥದ್ದು ಎಂದರಿತುಕೊಳ್ಳುವಾಗ ಸೊಸೆಯಾದವಳು ತಪ್ಪು ಮಾಡಿದರು, ಎಡವಿದರು, ಅವಳು ಕಂಗಾಲಾಗುವಾಗ, ಕಣ್ಣೀರಿಡುವಾಗ, ಗೊಂದಲಕ್ಕೆ ಹೋಗುವಾಗ, ಪತಿಯಿಂದ ನಿರಾಶ್ರಿತಳಾಗುವಾಗ ಧೈರ್ಯವನ್ನು ಕೊಟ್ಟು ಅವಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಪ್ರೀತಿಸಿ ಮುನ್ನಡೆಸುವಾಗ ಅತ್ತೆಯ ಪ್ರೀತಿ ಎಂಥದ್ದು ಎಂಬುದು ಅರ್ಥವಾಗುತ್ತದೆ. ಪ್ರೀತಿಸಲು 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 ಸೊಸೆ ಯಾರು ಎಂದು ಹೇಳುವಾಗ ಸೊಸೆ ಕುಟುಂಬಕ್ಕೆ ತಾಯಿಯ ಸ್ಥಾನದಲ್ಲಿ ನಿಲ್ಲುವಾಗ ಸೊಸೆ ಯಾರು ಎಂದು ಅರ್ಥವಾಗುತ್ತದೆ. ಸೊಸೆಯ ಪ್ರೀತಿ ಎಂಥದ್ದು ಎಂದು ಅರ್ಥ ಮಾಡಿಕೊಳ್ಳಬೇಕಾದರೆ ತನ್ನ ಪತಿಗೆ ತಾಯಿಯಾಗಿ, ಅತ್ತೆ ಸೊಸೆಗೆ ಮಗಳಾಗಿ, ಕುಟುಂಬದಲ್ಲಿ ಬರುವ ಪ್ರತಿಯೊಬ್ಬರನ್ನ, ಕುಟುಂಬದಲ್ಲಿರುವಂತಹ ಒಡಹುಟ್ಟಿದವರನ್ನ, ಎಲ್ಲ ನಾದಿನಿಯನ್ನ, ಮೈದುನರನ್ನ, ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರನ್ನ ತನ್ನ ಸಹೋದರರೆಂದು, ಸಹೋದರಿಯೆಂದು, ತನ್ನ ತಂದೆಯೆಂದು, ತಾಯಿಯೆಂದು, ಕುಟುಂಬ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ, ನಷ್ಟಗಳನ್ನ, ಸಮಸ್ಯೆಗಳನ್ನ ನಾಲ್ಕು ಗೋಡೆಗಳ ಮಧ್ಯೆ ಸವಿದು ದೇವರ ಮುಂದೆ ಮೊಣಕಾಲೂರಿ ಹಗಲು ರಾತ್ರಿ ದೇವರನ್ನು ಧ್ಯಾನಿಸಿ ತನ್ನ ಕುಟುಂಬವನ್ನು ಪೋಷಿಸಲು ತನ್ನನ್ನೇ ಸಮರ್ಪಿಸಿಕೊಳ್ಳುವಾಗ ಅವಳು ಸೊಸೆಯ ಪ್ರೀತಿ ಎಂಥದ್ದು ಎಂಬುದನ್ನ ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಪ್ರೀತಿಸಲು ಪ್ರೀತಿಸಲು ಹಾಲೆಲೂಯ. ಅಣ್ಣ ತಮ್ಮ ಅಕ್ಕ ತಂಗಿಯರ ಅಕ್ಕ ತಂಗಿಯರು ಯಾರು ಎಂದು ಹೇಳುವುದಾದರೆ ಆಸ್ತಿಗಾಗಿ, ಹಣಕ್ಕಾಗಿ ಅಲ್ಲದೆ ಪರ ಕಷ್ಟ ದುಃಖಗಳಲ್ಲಿ ಅಣ್ಣ ತಮ್ಮ ತಂಗಿ ಅಕ್ಕನ ಕಷ್ಟಗಳಲ್ಲಿ ದುಃಖಗಳಲ್ಲಿ ಅವರನ್ನ ಪ್ರೀತಿಸುವಾಗ ಸಹೋದರ ಸಹೋದರಿ ಯಾರು ಎಂದು ಗೊತ್ತಾಗುತ್ತದೆ. ಅವರ ಪ್ರೀತಿ ಎಂಥದ್ದು ಎಂಬುದಾದರೆ ಆಸ್ತಿಯ ಮೇಲೆ ಕಣ್ಣಿಡದೆ, ಹಣದ ಮೇಲೆ ಕಣ್ಣಿಡದೆ, ಅಥವಾ ಕುಟುಂಬದಲ್ಲಿರುವಂತಹ ನಾದಿನಿ ಸೋ ಕುಟುಂಬದಲ್ಲಿರುವವರ ಮೇಲೆ ಪಾಪದ ಕೆಟ್ಟ ಚಿಂತೆಯಿಂದ ಕಣ್ಣಿಡದೆ, ತಾರತಮ್ಯವಿಲ್ಲದೆ, ನನಗೆ ಗೊತ್ತು ನಿನಗೆ ಗೊತ್ತಿಲ್ಲ ಎಂಬ ತಾರತಮ್ಯವಿಲ್ಲದೆ, ಶಿಕ್ಷಣದಲ್ಲಿ ವಿದ್ಯಾಭ್ಯಾಸದಲ್ಲಿ ನನಗೆ ಅರಿವುಂಟು ನಿನಗೆ ಅರಿವಿಲ್ಲ ಎಂಬಂತಹ ತಾರತಮ್ಯವಿಲ್ಲದೆ ಕಷ್ಟದಲ್ಲಿ ನಷ್ಟದಲ್ಲಿಯೂ ಸಹೋದರನೆಂದು, ಸಹೋದರಿಯೆಂದು ಸಾಯುವ ಕೊನೆಯ ಕ್ಷಣದವರೆಗೂ ಒಬ್ಬರಿಗೊಬ್ಬರು ಹೆಗಲು ಕೊಡುತ್ತಾ, ಯಾರಿಂದ ಯಾವುದೇ ವಿಧವಾದಂತಹ ಗೊಂದಲಗಳು ಬಂದರೂ, ಯಾರಿಂದ ಯಾವುದೇ ವಿಧವಾದಂತಹ ಸಮಸ್ಯೆಗಳು ಎದುರಾದರೂ, ಅಪ ಕೀರ್ತಿಗಳು ಬಂದರೂ ಅಥವಾ ಅವಹೇಳನಗಳು ಬಂದರೂ ಅವೆಲ್ಲವನ್ನ ಮರೆಮಾಚುತ್ತಾ, ಒಬ್ಬರನ್ನೊಬ್ಬರು ಸಂತೈಸುತ್ತಾ, ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ, ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ನಡೆಯುವಾಗ ಸಹೋದರ ಸಹೋದರಿಯರ ಪ್ರೀತಿ ಎಂಥದ್ದು ಎಂಬುದು ಅರಿವಾಗುತ್ತದೆ. ಪ್ರೀತಿಸಲು ಪ್ರೀತಿಸಲು ಹಾಲೆಲೂಯ 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 ಹಾಲೆಲೂಯ. ಹೇಳ್ತಾ ಹೋಗಬಹುದು ನಾನು ಪವಿತ್ರಾತ್ಮ ನನಗೆ ಹೇಳ್ತಿ ಮನಸ್ಸಲ್ಲಿ ಕೊಡ್ತಾ ಇದ್ರೆ ನಾನು ನಿಮ್ಗೆ ಹೇಳ್ತಾ ಹೋಗಬಹುದು. ಪ್ರೀತಿಸಲು ಹೌದಲ್ಲ. ಒಂದು ಗುರು ಅಂದ್ರೆ ಯಾರು? ಒಂದು ಗುರು ಪ್ರೀತಿ ಅಂದ್ರೆ ಏನು? ಒಂದು ಧರ್ಮಾಧ್ಯಕ್ಷ ಅಂದ್ರೆ ಯಾರು? ಆ ಧರ್ಮಾಧ್ಯಕ್ಷನ ಪ್ರೀತಿ ಎಂಥದ್ದು? ಹೀಗೆ ಆಳುವವನು, ಅಧಿಕಾರಿಗಳು, ಶುಶ್ರೂಷೆ ಮಾಡುವವರು, ಪ್ರಾರ್ಥಿಸುವವರು, ಪ್ರಿಯರೇ, ಪ್ರತಿಯೊಬ್ಬರ ಬಗ್ಗೆ ನಾವು ಇದನ್ನು ಕಂಡರಿದ್ದುಕೊಳ್ಳಬೇಕು. ಆಧ್ಯಾತ್ಮಿಕ ಜೀವನದಲ್ಲಿಯೂ, ವೈಯಕ್ತಿಕ ಜೀವನದಲ್ಲಿಯೂ, ಪ್ರಾಪಂಚಿಕವಾಗಿ ಜೀವಿಸುವ ಜೀವನದಲ್ಲಿಯೂ ನಾವು ಮೌಲ್ಯಗಳನ್ನು ಕಂಡುಕೊಳ್ಳಬೇಕು. ಪ್ರೀತಿಸಲು. ಆದರೆ ಇದನ್ನು ನಮ್ಮಲ್ಲಿ ಇಲ್ಲವೂ ಇಲ್ಲ, ಇದನ್ನು ನಾವು ಧ್ಯಾನಿಸುವುದಿಲ್ಲ, ಧ್ಯಾನಿಸಲು ನಮ್ಮ ಕಿವಿಗಳನ್ನು ತೆರೆಯುವುದು ಸಹ ಇಲ್ಲ. ಹಾಗೆ ತೆರೆದರೂ ಸಹ ಒಂದು ಗಂಟೆ ಕೇಳಿ ಎರಡನೇ ಗಂಟೆಗೆ ಯಥಾರಾಜ ತಥಾ ಪ್ರಜಾ ನಿನ್ನೆ ಇದ್ದಾಗಿಯೇ ಇಂದು, ಇಂದಿರುವ ಹಾಗೆ ನಾಳೆ. ಪ್ರೀತಿಸಲು ಪ್ರೀತಿಸಲು. ಆದರೆ ಅತಿ ಮುಖ್ಯವಾಗಿ ನಾವು ಧ್ಯಾನಿಸಬೇಕು, ಹುಯಿಸ್ಕಾ ದೇವರು ಯಾರು? ಕರುಣೆ ತೋರುವವರು, ದಯೆ ತೋರುವವರು, ಎಲ್ಲಾ ಕ್ಷಣ, ಎಲ್ಲಾ ಸಮಯದಲ್ಲಿಯೂ, ಎಲ್ಲಾ ಕಾಲದಲ್ಲಿಯೂ, ಎಲ್ಲಾ ವೇಳೆಯಲ್ಲಿಯೂ
ಹಗಲಿನಲ್ಲೂ ಮಧ್ಯಾಹ್ನದಲ್ಲಿಯೂ ಸಂಜೆಯಲ್ಲಿಯೂ ಬೆಳಗಿನಲ್ಲೂ ರಾತ್ರಿಯಲ್ಲಿಯೂ ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಬಿತ್ತಲ್ಪಟ್ಟ ಕ್ಷಣದಿಂದ ಸಮಾಧಿಗೆ ಹೋಗುವ ಕೊನೆಯ ಕ್ಷಣದವರೆಗೂ ನೀನು ದೇವರ ಪ್ರೀತಿಯನ್ನು ಅರಿಯಬಹುದು, ದೇವರ ದಯೆ, ದೇವರ ಕರುಣೆ ಎಂಬುದರ ಬಗ್ಗೆ ಪ್ರೀತಿಸಲು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯಕ್ಕೆ ನಾವು ಕಿವಿಗೊಟ್ಟು ನಾವು ದೇವರ ವಾಕ್ಯವನ್ನು ಕಿವಿಗೊಟ್ಟು ನಾವು ಧ್ಯಾನಿಸುತ್ತಾ ಇದ್ದೇವೆ. ಈ ಸ್ವರ್ಗೀಯಾದರೂ ಡ್ರೆಸ್ಸಿಂಗ್ ಟೈಮ್ನ ಮುಖಾಂತರವಾಗಿ ನಾವು ಧ್ಯಾನಿಸುವ ಪ್ರತಿಯೊಂದು ವಾಕ್ಯಗಳು ಸಹ ನಮ್ಮ ಜೀವನದಲ್ಲಿ ನಮಗೆ ಬೆಳಕಾಗಿದೆ, ನಮ್ಮ ಜೀವನದಲ್ಲಿ ನಮಗೆ ಒಂದು ಮಾರ್ಗವಾಗಿದೆ, ನಮ್ಮ ಜೀವನದಲ್ಲಿ ನಮಗೆ ಒಂದು ಅರಿವಾಗಿದೆ, ನಮ್ಮ ಜೀವನದಲ್ಲಿ ಒಂದು ಶಕ್ತಿಯಾಗಿದೆ, ನಮ್ಮ ಜೀವನದಲ್ಲಿ ನಮ್ಮ ವಿಶ್ವಾಸವನ್ನು ಬಲಪಡಿಸುವಂತದ್ದಾಗಿದೆ, ನಮ್ಮ ಜೀವನದಲ್ಲಿ ನಾವು ದೃಢತೆಯಿಂದ ಬಾಳುವಂತದ್ದಾಗಿದೆ, ನಮ್ಮ ಜೀವನದಲ್ಲಿ ಕುಟುಂಬವನ್ನ, ಕುಟುಂಬದ ಮೌಲ್ಯವನ್ನ, ಪತಿ ಪತ್ನಿಯರ ಮೌಲ್ಯವನ್ನ ಅರಿತುಕೊಳ್ಳುವಂತದ್ದಾಗಿದೆ, ನಮ್ಮ ಜೀವನದಲ್ಲಿ ಸತ್ಯವನ್ನು ಅರಿತುಕೊಳ್ಳುವಂತದ್ದಾಗಿದೆ, ನಮ್ಮ ಜೀವನದಲ್ಲಿ ಪಶ್ಚಾತ್ತಾಪಕ್ಕೆ ಹೋಗುವಂತದ್ದು ಹೋಗಲು ಕಾರಣವಾಗಿದೆ, ನಾವು ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳುವಂತೆ ಮಾಡುವಂತದ್ದಾಗಿದೆ ಈ ಸ್ವರ್ಗೀಯ ಯಾತ್ರೆಯ ಈ ಬ್ಲೆಸ್ಸಿಂಗ್ ಟೈಮ್ನ ಈ ಶುಭ ಸಂದೇಶ ಕಾರ್ಯ. ಪ್ರೈಸ್ತರು, ಇದಕ್ಕೆಲ್ಲ ಕಾರಣ ಒಂದೇ, ಪ್ರಭು ಯೇಸುವಿನ ಎರಡನೇ ಬರುವಿಕೆಯಲ್ಲಿ ನಾವೆಲ್ಲರೂ ಒಂದಾಗಬೇಕು. ಇದೆ, ನಾವೆಲ್ಲರೂ ಬಲಹೀನರೇ, ನಿಮಗಿಂತ ಹೆಚ್ಚು ಬಲಹೀನ ನಾನೇ, ನಾವೆಲ್ಲರೂ ಬಲಹೀನ, ನಿಮಗಿಂತ ಹೆಚ್ಚು ಸಮಸ್ಯೆ ನನಗೆ, ನಿಮಗಿಂತ ಹೆಚ್ಚು ವೇದನೆ ನನಗೆ ಇದೆ ಎಂಬುದಾಗಿ ನಾನು ಹೇಳಿಕೊಳ್ಳುತ್ತೇನೆ. ಪ್ರೀತಿಸಲು, ಪ್ರೀತಿಸಲು, ಹಾಲೆಲೂಯ, ಹಾಲೆಲೂಯ. ನಾವೆಲ್ಲರೂ ಬಲಹೀನರೇ, ನಾವೆಲ್ಲರೂ ಪಾಪಿಗಳೇ, ಆದರೂ ಸಹ ನಾವು ದೇವರನ್ನ ಕಂಡರಿತುಕೊಳ್ಳಲು ಸದಾ ಸದಾ ಕಿವಿಗೊಡುವರಾಗಿದ್ದೇವೆ. ಅದಕ್ಕಾಗಿ ಬೆಳಗಿನ ಜಾವದಲ್ಲಿ ಕಾದು ಕುಳಿತು ದೇವರ ವಾಕ್ಯಕ್ಕೆ ನಾವು ಕಿವಿಗೊಡುತ್ತಾ ಇದ್ದೇವೆ. ಪ್ರೀತಿಸಲು, ಪ್ರೀತಿಸಲು, ಹಾಲೆಲೂಯ, 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 ಹಾಲೆಲೂಯ. ದೇವರ ವಾಕ್ಯ ದೇವರನ್ನ ಆಕರ್ಷಿಸುವುದಕ್ಕಾಗಿ, ಮನುಷ್ಯರನ್ನಲ್ಲ, ಬ್ರದರ್ ರೊಸಾರಿಯನ್ನಲ್ಲ, ದೇವರನ್ನೇ ಆಕರ್ಷಿಸುವುದಕ್ಕಾಗಿ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಧ್ಯಾನ ಬೇರೇನೂ ಅಲ್ಲ. ಮತ್ತೆ ಈ ಸ್ವರ್ಗೀಯ ಯಾತ್ರೆ ಧ್ಯಾನದ ಹಿಂದೆ ಯಾವ ವಿಧವಾದಂತಹ ಎಕ್ಸ್ಪೆಕ್ಟೇಷನ್ ಇಲ್ಲ. ಹಣ ಸಂಪಾದಿಸಬೇಕು, ಬಂಗ್ಲೆ ಕಟ್ಕೊಳ್ಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಇಲ್ಲ. ಆದರೆ ಕನಸುಗಳಿದೆ, ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ಗೆ ಹಲವು ಕನಸುಗಳಿದೆ. ಒಂದು ಟಿವಿ ಚಾನೆಲ್ ನ ಮಾಡಬೇಕು, ವೆಬ್ ಚಾನೆಲ್ ನ ಮಾಡಬೇಕು, ಅನಾಥ ಆಶ್ರಮನ ಮಾಡಬೇಕು, ಕ್ಯಾನ್ಸರ್ ರೋಗಿಗಳನ್ನ ನೋಡಬೇಕು, ದಾರಿದ್ರನ್ನ ನೋಡಬೇಕು, ಪರರಿಗೆ ನಾವು ಊಟವನ್ನು ಕೊಡಬೇಕು, ಈ ಶುಭ ಸಂದೇಶ ಲೋಕದ, ವಿಶೇಷವಾಗಿ ಲೋಕದ ಕಟ್ಟಗಡೆಯವರೆಗೂ ಶುಭ ಸಂದೇಶ ಸಾರಬೇಕು. ಈ ಒಂದೇ ವಾಕ್ಯದಲ್ಲಿ ಎಲ್ಲವೂ ಅಡಕವಾಗಿದೆ. ಇದೇ ಸ್ವರ್ಗೀಯಾದ ಬ್ಲೆಸ್ಸಿಂಗ್ ಟೈಮ್ನ ಕನಸು. ಆದರೆ ಕನಸು ಕಾಣುದು ನನ್ನದು, ಅದು ಫ್ರೀ ಅಲ್ಲ. ಕನಸು ಕಾಣಲಿಕ್ಕೆ ತೊಂದರೆ ಇಲ್ಲ, ನಾನೇ ಕನಸು ಕಾಣ್ಕೊಳ್ಬಹುದಲ್ಲ. ಆದರೆ ನೆರವೇರಿಸುವುದು ದೇವರ ಚಿತ್ತ. ಆದರೂ ಸಂತೋಷಿಸುತ್ತೇನೆ, ಆನಂದಿಸುತ್ತೇನೆ, ದೇವರಿಗೆ ಕೋಟ್ಯಾನು ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವು ಸಾರಲ್ಪಡುತ್ತಾ ಇದೆ. ಪ್ರೀತಿಸಲು, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೌದು ಪ್ರಿಯರೇ, ದಿನಪ್ರತಿ ನಾನು ನೋಡ್ತೇನೆ, ಕುತ್ಕೊಳ್ತೇನೆ ಕೆಲವು ಸಾರಿ. ಆ ಟಿವಿ ಚಾನೆಲ್ ಮಾಡಬೇಕು, ಇದಕ್ಕೆ ಏನ್ ಮಾಡ್ಬೇಕು? ಕುತ್ಕೊಳ್ಳೋದು, ಒಂದ್ ಪೇಪರ್ ತಗೊಳ್ಳೋದು, ಒಂದ್ ಪೆನ್ ತಗೊಳ್ಳೋದು, ಕುತ್ಕೊಂಡ ಆ ಟಿವಿ ಚಾನಲ್ಗೆ ಇಷ್ಟು ದುಡ್ಡು ಕಟ್ಟಬೇಕು, ಆ ಇಷ್ಟು ಖರ್ಚಾಗ್ತದೆ, ಇಷ್ಟು ಎಕ್ಸ್ಪೆನ್ಸಿವ್ ಇದೆ, ಆ ಇಂಥ ಸ್ಟುಡಿಯೋ ಬೇಕು, ಸ್ಟುಡಿಯೋಗೆ ಇಂತಿಂತದ್ದು ಬೇಕು, ಕ್ಯಾಮ್ರಾ ಬೇಕು, ಒಂದೊಂದು ಕ್ಯಾಮ್ರಾ ಇಷ್ಟ ಆಗ್ತದೆ, ಲೈಟಿಂಗ್ ಬೇಕು, ಒಂದೊಂದು ಲೈಟಿಂಗ್ ಇಷ್ಟ ಆಗ್ತದೆ, ಪ್ರತಿಯೊಂದು ಬಡ್ಜೆಟ್ ಮಾಡಿ ಆ ಮುಗಿತು. ತಿರ್ಗಾ ಹೋಗುದು, ವೆಬ್ ಚಾನಲ್ ಮಾಡಬೇಕು, ಅದಕ್ಕೇನೇನು ಬೇಕು? ಆ ಅದಕ್ಕೆ ಇಂತಿಂತದ್ದು ಬೇಕು, ಅದಕ್ಕೆ ವಿಡಿಯೋ ಕ್ಯಾಮ್ರಾ ಬೇಕು, ಎಡಿಟರ್ ಬೇಕು, ಇಷ್ಟು ಜನ ಬೇಕು, ಇಷ್ಟು ಸಂಬಳ ಕೊಡಬೇಕು, ಇಷ್ಟು ಬಿಲ್ಡಿಂಗ್ ಕೊಡಬೇಕು, ರೆಂಟ್ ಬಾಡಿಗೆ ಕೊಡಬೇಕು, ಅದಕ್ಕೊಂದು ಬಡ್ಜೆಟ್ ಮಾಡಬೇಕು. ಇನ್ನೊಂದು ಚಿಕಿತ್ಸೆ ಕೊಡೋದು, ಆ ಅನಾಥಾಶ್ರಮ ಮಾಡಬೇಕು, ಅದಕ್ಕೇನೇನು ಬೇಕು? ಮಂಚ ಬೇಕು, ಹಾಸಿಗೆ ಬೇಕು, ಊಟ ಬೇಕು, ಡಾಕ್ಟರ್ ಬೇಕು, ವೈದ್ಯರು ಬೇಕು, ಔಷಧಿ ಬೇಕು, ಬೆಡ್ಶೀಟ್ ಬೇಕು, ಅದಕ್ಕೊಂದು ಬಡ್ಜೆಟ್ ಮಾಡೋದು, ಅದನ್ನ ತೆಗೆದಿಡೋದು. ಪ್ರೀತಿಸಲು, ಹಾಲೆಲೂಯ. ಒಂದು ಧ್ಯಾನಾಶ್ರಮ ಕಟ್ಟಬೇಕು ಅಂದ್ರೆ ಈ ವೃದ್ಧಾಶ್ರಮ ಕಟ್ಟಬೇಕು, ಅದಕ್ಕೇನು ಬೇಕು? ಕಲ್ಲು ಬೇಕು, ಮಣ್ಣು ಬೇಕು, ಇಷ್ಟು ಬೇಕು, ಕಬ್ಬಣ ಬೇಕು, ಎಲ್ಲ ಬೇಕು, ಅದಕ್ಕೊಂದು ಬಡ್ಜೆಟ್ ಮಾಡೋದು. ಹೀಗೆ ಯಾವಾಗ ಮನಸ್ಸು ಬರ್ತದೆ, ಕುತ್ಕೊಳ್ಳೋದು, ಬಡ್ಜೆಟ್ ಮಾಡೋದು, ಇಟ್ಬಿಡೋದು, ಕುತ್ಕೊಳ್ಳೋದು, ಬಡ್ಜೆಟ್ ಮಾಡೋದು. ಕನಸುಗಳು, ಕನಸುಗಳು, ಕನಸಿನಲ್ಲಿಯೇ ನನ್ನ ಆಸೆಗಳನ್ನ ಪೂರೈಸಿಕೊಳ್ತಾ ಇದ್ದೇನೆ. ಪ್ರೈಸಿಸಲು, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆದರೆ ದೇವರ ಕರುಣೆ ಅದರ ಮೂಲಕವಾಗಿಯೇ ಎಲ್ಲವನ್ನ ಪೂರ್ತೀಕರಿಸುತ್ತಾ ಇದೆ. ಅದೇ ದೇವರ ಕರುಣೆ.
ಪ್ರಿಯರೆ, ನಾವು ಮಾಡದಿದ್ದರೂ ಮಾಡಲಾಗದೇ ಇದ್ದರೂ ಸಹ ನಾವು ಅವುಗಳನ್ನ ಕುರಿತು ಚಿಂತಿಸುತ್ತೇವಲ್ಲ. ಅವುಗಳನ್ನ ಕುರಿತು ಚಿಂತಿಸಿ ನಾವು 100 ಜನರಿಗೆ ಆಹಾರವನ್ನು ಕೊಡದೆ ಹೋದರೂ ಒಬ್ಬರಿಗೆ ಆಹಾರವನ್ನು ಕೊಡುತ್ತೇವಲ್ಲ, ಅದೇ ನಿಜವಾದ ದೇವರ ಕರುಣೆ. ಹೀಗೆ ಒಬ್ಬರು 100 ಜನರ ಬಗ್ಗೆ ಕುರಿತು ಬರೀ 5 ಜನರಿಗೆ ಮೇಲೆ ಕರುಣೆ ತೋರಿಸುವಾಗ ದೇವರ ವಾಕ್ಯವನ್ನು ಆಲಿಸುವಂತಹ ವಿಶ್ವಾಸಿಗಳು ಬರೀ 100,000 ಜನ ತೆಗೆದುಕೊಳ್ಳೋಣ, ಬೇಡ 10,000 ಜನ ತೆಗೆದುಕೊಳ್ಳೋಣ, ಬೇಡ 1,000 ಜನ ತೆಗೆದುಕೊಳ್ಳೋಣ, ಬೇಡ 100 ಜನ ತೆಗೆದುಕೊಳ್ಳುವ 100, ಒಬ್ಬರು 5 ಜನಕ್ಕೆ ಊಟ ಕೊಡುವ ಮನಸ್ಸು ಬಂದರೆ 100 ಜನಕ್ಕೆ ಎಷ್ಟಾಯ್ತು? 500 ಜನರಿಗೆ ಊಟ ಕೊಡುವ ಭಾಗ್ಯ. ಅನಾಥಾಶ್ರಮ ಎಲ್ಲಿದೆ? ಎಲ್ಲಿದೆ? ಕಟ್ಟಿ ಆಯ್ತು, ಹಸುವಿನಲ್ಲಿರೋಗಿ ಊಟ ಕೊಟ್ಟಾಗ ಅನಾಥಾಶ್ರಮ ಆಗಿ ಹೋಯ್ತು. ವೃದ್ಧಾಶ್ರಮ ಒಬ್ಬರಿಗೆ ಒಂದು ಬೆಡ್ಶೀಟ್, ಒಂದು ಸೀರೆ, ಒಂದು ಬಟ್ಟೆ, ಅವರಿಗೆ ಮಧ್ಯದಲ್ಲಿ ಬೇಕಾಗುವಂತ ಒಂದು ಅವರಿಗೆ ಬೇಕಾದ ಉಪಯುಕ್ತವಾದ ಸಾಧನಗಳು. ಸೊ ಕರುಣೆ ತೋರಿಸುವಂತದ್ದು. ಹೀಗೆ ಒಂದು ವ್ಯಕ್ತಿ, ಒಂದು 5 ಜನರಿಗೆ, 100 ವ್ಯಕ್ತಿ 500 ಜನರಿಗೆ, 1,000 ವ್ಯಕ್ತಿ 5,000 ಜನರಿಗೆ, 1,000,000 ಜನ ಪ್ರೀಸಲು. ಹ್ಯಾಲೆಲೂಯ, ಹ್ಯಾಲೆಲೂಯ, ಹ್ಯಾಲೆಲೂಯ. ಇದೇ ದೇವರ ಕರುಣೆ ಪ್ರಿಯರೇ. ದೇವರು ಯಾರು ಅಂತ ಕಂಡುಕೊಳ್ಬೇಕು ಅಂದ್ರೆ ಇದನ್ನ ನಾವು ಕಂಡುಕೊಳ್ಬೇಕು. ವಾಟ್ ಎ ಮಿರಕಲ್! ಇದನ್ನು ಯಾರು ಯೋಚಿಸ್ತೇವೆ? ಕನಸುಗಳನ್ನ ಕಾಣಬೇಕು, ಜೋಸೆಫರಂತೆ ಕನಸುಗಳನ್ನ ಕಾಣಬೇಕು, ಅದನ್ನು ಅರ್ಥೈಸಿಕೊಳ್ಳಬೇಕು. ಪ್ರಿಯರೇ, ನಾವು ಕನಸುಗಳನ್ನ ಕಾಣ್ತೇನೆ, ಬಡ್ಜೆಟ್ ಹಾಕ್ತೇನೆ, ಕಾಣ್ತೇನೆ, ತೆಗೆದಿಡ್ತೇನೆ, ಅದ್ರ ಮಧ್ಯದಲ್ಲಿ ಗೊಂದಲಗಳು ಹೊರಟ, ಆದ್ರೂ ಈ ಕನಸುಗಳನ್ನ ಬಿಚ್ಚುವಾಗ, ಈ ಕನಸುಗಳನ್ನ ದೇವರಲ್ಲಿ ಸಮರ್ಪಿಸುವಾಗ, ದೇವರ ವಾಕ್ಯದೊಡನೆ ನಿಮ್ಮಲ್ಲಿ ಹಂಚಿಕೊಳ್ಳುವಾಗ, ಆ ಆಸೆಗಳೆಲ್ಲವೂ ನನಗರಿವಿಲ್ಲದೆ ಪೂರೈಕೆ ಆಗುತ್ತದೆ. ಪ್ರೀಸಲು, ಇದೇ ದೇವರ ಪ್ರೀತಿ ಎಂತದ್ದು ಎಂಬುದನ್ನು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ. ಪ್ರೀಸಲು, ಹ್ಯಾಲೆಲೂಯ, ಹ್ಯಾಲೆಲೂಯ, ಹ್ಯಾಲೆಲೂಯ. ಹೌದು ಪ್ರಿಯ, ನಾವು ನೋಡಬೇಕು, ನಾವು ನಮ್ಮನ್ನು ತಿಳಿಯಬೇಕು, ತಿಳಿಯಬೇಕು, ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳಬೇಕು. ಇವತ್ತು ಒಂದು ಸಹೋದರಿ ನನಗೆ ಕಾಲ್ ಮಾಡಿದ್ರು, ಒಂದು ಟೆಸ್ಟಿಮನಿಯನ್ನು ಕಳಿಸಿದ್ರು. 12 ವರ್ಷದಿಂದ ಆಕೆಗೆ ಮಕ್ಕಳಿಲ್ಲ, 12 ವರ್ಷದಿಂದ ಮಕ್ಕಳಿಂದ ಪರಿತಪ್ಪಿಸ್ತಾ ಇದ್ರು. ಆ ಕೇಳಿದ ಬ್ರದರ್, ನಾನು ಎಷ್ಟೋ ಕಡೆ ಪ್ರಾರ್ಥನೆ ನಾನು ಮಾಡಿದೆ, ಆದರೆ ಕೊನೆಗೆ ನಿಮ್ಮಲ್ಲಿ ನಾನು ಪ್ರಾರ್ಥನಾ ಸಹಾಯವನ್ನು ಯಾಚಿಸಿದೆ, ಸ್ವರ್ಗೀಯಾದ ಬ್ಲೆಸಿಂಗ್ ಟೀಮ್ನ ಮುಖಾಂತರವಾಗಿ ಕಳೆದ ವರ್ಷದಲ್ಲಿ ನಾನು ಪ್ರಾರ್ಥಿಸಿದೆ. ಸೊ ಪ್ರಾರ್ಥಿಸುವಾಗ ನಾನು ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ನಾನು ಕನ್ಸೀವ್ ಆದೆ. ಈಗ ನನಗೆ 9 ತಿಂಗಳ ಮಗು, ನಾನು ಒಂದು ಮಗುವನ್ನ ಗರ್ಭಧರಿಸಿದೆ. ದೇವರಿಗೆ ಸ್ತೋತ್ರ. 12 ವರ್ಷದಿಂದ ಮಕ್ಕಳಿರಲಿಲ್ಲ. ಪ್ರಿಯರೇ, ದೇವರ ಪ್ರೀತಿ ನನ್ನಿಂದ ಇಲ್ಲ, ನನ್ನಿಂದ ಇಲ್ಲ, ನನ್ನಲ್ಲಿಲ್ಲ, ಆದರೂ ಸಹ ದೇವರ ಮೇಲೆ ಕರುಣೆ ತೋರ್ತಾರೆ, ಅದೇ ದೇವರ ಪ್ರೀತಿ. ಪ್ರೀಸರು, ಹ್ಯಾಲೆಲೂಯ, ಹ್ಯಾಲೆಲೂಯ, ಹ್ಯಾಲೆಲೂಯ. ಹೀಗೆ ನಾವು ದೇವರ ಪ್ರೀತಿಯಲ್ಲಿ ನೆಲೆವಾಗಬೇಕು, ನೆಲೆಗೊಳ್ಳಬೇಕು. ಇದರಿಂದ ನಾವು ವಾಕ್ಯಗಳನ್ನು ಸಹ ಆಚರಿಸಿ ಒಂದು ಕಡೆ ಕರುಣೆ ತೋರುವಂತಹ ವ್ಯಕ್ತಿಯನ್ನು ನೋಡ್ತೇವೆ, ಇನ್ನೊಂದು ಕಡೆ ಕೊಲೆ ಮಾಡಲು ಯತ್ನಿಸುವಂತಹ ವ್ಯಕ್ತಿಯನ್ನು ನೋಡ್ತೇವೆ, ಇನ್ನೊಂದು ಕಡೆ ಸಮಾಧಾನ ಪಡಿಸುವಂತಹ ವ್ಯಕ್ತಿಯನ್ನು ನಾವು ನೋಡ್ತೇವೆ, ಇನ್ನೊಂದು ಕಡೆ ಆರಿಸುವಂತಹ ವ್ಯಕ್ತಿಯನ್ನು ನಾವು ನೋಡ್ತೇವೆ. ಪ್ರೀಸರು, ನಾನು ಯಾರಾಗಿದ್ದೇನೆ? ಕೊಲೆ ಮಾಡುವ ವ್ಯಕ್ತಿ ಆಗಿದ್ದೇನ? ನಾಶ ಮಾಡುವ ವ್ಯಕ್ತಿ ಆಗಿದ್ದೇನ? ಅಥವಾ ದಯೆ ತೋರುವ ವ್ಯಕ್ತಿ ಆಗಿದ್ದೇನ? ನಾನು ನಾಶ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ರು ಸಹ, ಒಬ್ಬನ ನಾಶ ಮಾಡ್ಲಿಕ್ಕೆ, ಒಬ್ಬನ ಕೊಲೆ ಮಾಡ್ಲಿಕ್ಕೆ, ಒಬ್ಬನ ಹೆಸರನ್ನ ಕೆಡಿಸ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ರು ಸಹ ನಾನು ಅದನ್ನು ಮಾಡದೇ ಇರುವವನಾಗಿದ್ದೇನ? ಅಥವಾ ನಾನು ಏನಾದರೂ ಮಾಡಿ ಯಾರ ಮುಖಾಂತರವಾಗಿ ಸಂಚು ಮಾಡಿ ಒಟ್ಟು ಮಾಡಿ ಅವನ ಕೊಲೆ ಮಾಡಲೇಬೇಕು ಅನ್ನೋ ತೀರ್ಮಾನ ಮಾಡುವಂತ ವ್ಯಕ್ತಿ ಆಗಿದ್ದೇನ? ಅಥವಾ ಮತ್ತೊಬ್ಬರು ಮೇಲೆ ಬಿದ್ದು ನಾಶ ಮಾಡಲು ಬರುವಾಗ ಆ ವ್ಯಕ್ತಿಯನ್ನು ನಾಶ ಮಾಡದೇ ಇರುವಂತೆ ಅವನ್ನು ಪ್ರೋತ್ಸಾಹಿಸುವಂತಹ ವ್ಯಕ್ತಿ ಆಗಿದ್ದೇನ? ಹ್ಯಾಲೆಲೂಯ, ಹ್ಯಾಲೆಲೂಯ. ಕರುಣೆ ತೋರಿಸುವಂತಹ ವ್ಯಕ್ತಿ ನಾನಾಗಿದ್ದೇನೆ. ದೇವರ ಸ್ವರೂಪ ನನ್ನಲ್ಲಿದೆಯಾ? ದೇವರ ಸ್ವಭಾವ ನನ್ನಲ್ಲಿದೆಯಾ? ಚಿಂತಿಸಬೇಕಾದದ್ದು. ಪ್ರೀಸಲು, ಪ್ರೀಸಲು, ಹ್ಯಾಲೆಲೂಯ, 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 ಹ್ಯಾಲೆಲೂಯ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಧ್ಯಾನಿಸಬೇಕು ದೇವರು ಯಾರು, ದೇವರ ಪ್ರೀತಿ ಎಂತದ್ದು. ಹಾಗೆಯೇ ದೇವರ ಪ್ರೀತಿಗೂ ನನ್ನ ಪ್ರೀತಿಗೂ ವ್ಯತ್ಯಾಸ ಏನಿದೆ? ದೇವರಿಗೆ ನನಗೂ ಏನು ವ್ಯತ್ಯಾಸ ಇದೆ? ಚಿಂತಿಸಬೇಕು. ಆದರೆ ನಿನಗೆ ದೇವರಾಗಲಿಕ್ಕೆ ಸಾಧ್ಯ, ನಿನ್ನಿಂದ ದೇವರಾಗಲು ಸಾಧ್ಯ, ನಿನಗೇಸುವಾಗಲು ಸಾಧ್ಯ, ಖಂಡಿತವಾಗಿಯೂ ಸಾಧ್ಯ, ಖಂಡಿತ ಸಾಧ್ಯ. 90% ಆದರೆ ನಿನಗೆ ಆಗಲಿಕ್ಕೆ ಸಾಧ್ಯ, 10% ನಿನಗೆ ಸಾಧ್ಯವಾಗದೇ ಇರಬಹುದು, 90% ನಿನಗೆ ಯೇಸುವಾಗಲಿಕ್ಕೆ ಸಾಧ್ಯ. ಎಸ್,
ಯಾಕಂದ್ರೆ 10% ನಾವು ಮನುಷ್ಯರಾಗಿದ್ದೇವೆ, ಬಾಲಹೀನತೆಗಳಿದೆ, ಪಾಪದಲ್ಲಿ ಬಿದ್ದು ಹೋಗ್ತೇವೆ. 90% ನಿನಗೆ ಯೇಸು ಆಗ್ಲಿಕ್ಕೆ ಸಾಧ್ಯ, 95% ನಿನಗೆ ಯೇಸು ಆಗ್ಲಿಕ್ಕೆ ಸಾಧ್ಯ ಸಾಧ್ಯ ಸಾಧ್ಯ. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೇನೆ, ಸಾಧ್ಯ. 95% ನಿನಗೆ ಯೇಸುವಾಗಿ ಬಾಳ್ಲಿಕ್ಕೆ ಸಾಧ್ಯ, ನೀನು ದೇವರಾಗಿ ಬಾಳ್ಲಿಕ್ಕೆ ಸಾಧ್ಯ, ದೇವರ ಪ್ರೀತಿಯನ್ನ ನಿನ್ನಿಂದ ತೋರ್ಪಡಿಸಲು ಸಾಧ್ಯ. ಮೊಟ್ಟ ಮೊದಲಿಗೆ ನಾ ಧ್ಯಾನಿಸಿದೆ ಹೌದಲ್ಲ, ದೇವರಂದ್ರೆ ಯಾರು, ಅವರ ಪ್ರೀತಿ ಯಾವುದು, ಗಂಡ ಅಂದ್ರೆ ಏನು, ಹೆಂಡತಿ ಅಂದ್ರೆ ಯಾರು, ಅತ್ತೆ ಸೊಸೆ ಸಹೋದರ ಸಹೋದರಿ. ಇಲ್ಲಿ ನೋಡಿ, ಇಲ್ಲಿಯೇ ನೀವು ದೇವರಾಗಬಹುದು, ಇಲ್ಲಿಯೇ ನಿಮ್ಮ ದೈವತ್ವ ಗೊತ್ತಾಗ್ತದೆ, ನಿಮ್ಮಲ್ಲಿರುವಂತಹ ದೇವರ ಪ್ರೀತಿ ಎಷ್ಟು ಉನ್ನತವಾದದ್ದು ಎಂಬುದು ಗೊತ್ತಾಗ್ತದೆ. ಪ್ರೀಸಲು ಸುಮ್ಮನೆ ತಾಲಿ ಕಟ್ಟಿ ನನ್ನ ಗಂಡ, ತಾಲಿ ಕಟ್ಸ್ಕೊಂಡು ನನ್ನ ಹೆಂಡತಿ, ಅದೆಲ್ಲ ಇಲ್ಲ, ಡಮ್ಮಿ ಎಲ್ಲ ಇಲ್ಲ ಪ್ರಿಯರೇ, ಡಮ್ಮಿ ಎಲ್ಲ ಇಲ್ಲ. ವೈರಾಗ್ಯ ಸಾಧನೆ ಕುಟುಂಬದಲ್ಲ, ಮನಸ್ತಾಪ ಕುಟುಂಬದಲ್ಲ, ಆದರೆ ದೇವರ ಪ್ರೀತಿ ಇಲ್ಲವೇ ಇಲ್ಲ ಎಂಬುದಾಗಿ ಅರ್ಥ. ಪ್ರೀಸಲು ಆದರೂ ನಾವೇನು ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಜಪಸರ ಮಾಡ್ತೇವೆ, ಧ್ಯಾನಕ್ಕೆ ಹೋಗ್ತೇವೆ, ಏನನ್ನೆಲ್ಲ ಸರ್ಕಸ್ ಮಾಡ್ತೇವೆ, ಆದರೆ ಮನಸ್ಸು ಕಲ್ಲಾದ ಮನಸ್ಸು, ಕಲ್ಲಾದ ಮನಸ್ಸು. ಏನು ಪ್ರಯೋಜನ, ಸುಮ್ಮನೆ ಕಿವಿಲಿ ಹೋಗ್ತದೆ ಕೇಳೋದಷ್ಟೇ, ಪ್ರಾರ್ಥಿಸಿದ್ರೆ ಸುಮ್ಮನೆ ಗಾಳಿಗೆ ಹೋಗ್ತದೆ ಅಷ್ಟೇ, ಕ್ರಿಯೆ ಮಾಡ್ಲಿಕ್ಕಿಲ್ಲ. ಪ್ರೀಸರು ಹ್ಯಾಲನೀಯ ಪ್ರಿಯರು, ನಾವು ಇಂಥದ್ದೇ ಒಂದು ಸಂದರ್ಭವನ್ನು ನಾವು ಧ್ಯಾನಿಸುವಾಗ, ಇದರಲ್ಲಿ 1 ಸಾಮುವೇಲನ ಗ್ರಂಥದಲ್ಲಿ 24ನೇ ಅಧ್ಯಾಯದಲ್ಲಿ ನಾವು 2 ವಾಕ್ಯಗಳಲ್ಲಿ ನಾವು ಧ್ಯಾನಿಸ್ತೇವೆ. ಏನು ಸಂಭವಿಸ್ತದೆ ಇಲ್ಲಿ, ಸೌಲ ದಾವಿದನನ್ನ ಕ್ಷಮಿಸಿಬಿಡ್ತಾನೆ, ದೇವರ ಹೆಸರಲ್ಲಿ ಪ್ರಮಾಣ ಮಾಡಿಬಿಡ್ತಾನೆ, ನೀನು ಏನೂ ಮಾಡೋದಿಲ್ಲ ಅವನಿಗೆ ಎಂಬುದಾಗಿ ಹೇಳಿಬಿಡ್ತಾನೆ. ಮತ್ತೆ ಅವನನ್ನ ತನ್ನ ಸ್ಥಾನವನ್ನು, ಅವನಿಗೆ ಸ್ಥಾನವನ್ನು ಕೊಟ್ಟು ತನ್ನ ಜೊತೆ ಇರಿಸಿಕೊಳ್ತಾನೆ. ಮತ್ತೆ ದಾವಿದ ಹೋಗಿ ಎಲ್ಲ ಫಿಲಿಸ್ತೀನ ಸೈನ್ಯಗಳನ್ನೆಲ್ಲ ಸೋಲಿಸಿ ಬಂದು ಬಿಡ್ತಾನೆ. ಮತ್ತೆ ಏನು ಸಂಭವಿಸ್ತದೆ, ಜನರು ಸುಂದಿರ್ತಾರ, ಮತ್ತೆ ಜನರು ದಾವಿದನ್ನ ಹೊಗಳಿದ್ದಿರಬಹುದು, ದಾವಿದನ ಬಗ್ಗೆ ಗುಣಗಾನ ಮಾಡಿದ್ದಿರಬಹುದು. ಮತ್ತೆ ಸೌಲನಿಗೆ ದಾವಿದನ ಮೇಲೆ ಅಸೂಯೆ, ಅವನ ನಾಶ ಮಾಡಬೇಕು. ಒಂದು ವ್ಯಕ್ತಿಯನ್ನ ನಾಶ ಮಾಡೋದಕ್ಕೆ, ಒಬ್ಬ ವ್ಯಕ್ತಿಯನ್ನ ನಾಶ ಮಾಡಲಿಕ್ಕೆ ಶ್ರೇಷ್ಠರಾಗಿರುವಂತಹ 3,000 ಮಂದಿ ಸೈನಿಕರನ್ನ ಆರಿಸಿಕೊಂಡು, 3,000 ಸೈನಿಕರನ್ನ ಆರಿಸಿಕೊಂಡು ಕಾಡುಗುರಿ ಬಂಡೆಗಳಲ್ಲಿದ್ದ ದಾವಿದನನ್ನು, ಅವರ ಜನರನ್ನ ಹುಡುಕುವುದಕ್ಕಾಗಿ ಹೊರಡುತ್ತಾನೆ. ಅವನ ಜೊತೆಯಲ್ಲಿದ್ದಂತ ಜನರನ್ನ ದಾವಿದನ ನಾಶ ಮಾಡಲಿಕ್ಕೆ 3,000 ಜನರನ್ನ ಆಯ್ಕೆ ಮಾಡ್ಕೊಂಡು ಕಳಿಸ್ತಾನೆ. ನೋಡಿ ಎಂತಹ ಕ್ರೂರತನ. ಇವತ್ತು ನಾವು ಇದೇ ಕೆಲಸ ಮಾಡ್ತಾ ಇದ್ದೇವೆ, ಮತ್ತೊಬ್ಬರನ್ನ ನಾಶ ಮಾಡಲಿಕ್ಕೆ ಇಲ್ಲಿಂದ ಅಲ್ಲಿ ಹೇಳಿ, ಅಲ್ಲಿಂದ ಅಲ್ಲಿ ಹೇಳಿ, ಇಲ್ಲಿಂದ ಅಲ್ಲಿ ಹೇಳಿ. ಸೌಲನಂತೆ ಹಲವಾರು ಜನರನ್ನ ಒಂದು ವ್ಯಕ್ತಿಯ ವಿಷಯದಲ್ಲಿ ಅವನು ಕೆಟ್ಟವನು ಅವಳು ಕೆಟ್ಟವಳು ಎಂದು ಹೇಳುತ್ತಾ ನಾಶನಕ್ಕಾಗಿ ಮತ್ತೊಬ್ಬರನ್ನ, ಅವನನ್ನ ಒಬ್ಬ ವ್ಯಕ್ತಿಯನ್ನ ನಾಶ ಮಾಡೋದಕ್ಕಾಗಿ ಹಲವಾರು ಜನರ ಕಿವಿಯಲ್ಲಿ, ಹಲವಾರು ಜನರ ಹೃದಯದಲ್ಲಿ ಕೆಟ್ಟದ್ದನ್ನ ಬಿತ್ತಿ ಇಂದು ನಾವು ಸಂಚು ಮಾಡ್ತಾ ಇದ್ದೇವೆ, ಜೀವಿಸ್ತಾ ಇದ್ದೇವೆ ಸೌಲನಂತೆ. ಪ್ರೀಸಲು ಹ್ಯಾಲನೀಯ. ಹೀಗೆ ಮಾರ್ಗದಲ್ಲಿ ಕುರಿ ಹಟ್ಟಿಗಳ ಬಳಿಯಲ್ಲಿ ಒಂದು ಗವಿಯನ್ನು ನೋಡ್ತಾರೆ, ಅಲ್ಲಿ ಶೌಚಕ್ಕಾಗಿ ಅದರೊಳಗೆ ಪ್ರವೇಶಿಸ್ತಾರೆ. ಶೌಚಕ್ಕಾಗಿ ಗೊತ್ತಾಯ್ತಲ್ಲ, ಅದಕ್ಕಾಗಿ ಅದರೊಳಗೆ ಪ್ರವೇಶಿಸ್ತಾರೆ. ಅದೇ ಗವಿಯ ಹಿಂದುಗಡೆ ಅವರು ಅಡಗಿಕೊಂಡಿರ್ತಾರೆ, ದಾವಿದನ ಹಾಗೂ ಅವನ ಜನರು ಅದೇ ಗವಿಯ ಹಿಂದುಗಡೆ ಅಡಗಿಕೊಂಡಿರ್ತಾರೆ. ಜನರು ದಾವಿದನಿಗೆ ಹೇಳ್ತಾನೆ, ನಿನ್ನ ಶತ್ರುವನ್ನ ನಿನ್ನ ಕೈಗೆ ನಾವು ಒಪ್ಪಿಸಿಕೊಡ್ತೇವೆ, ನೀನು ಚಿಂತೆ ಮಾಡಬೇಡ, ನೀನ್ ಅವನನ್ನ ನಿನ್ನ ಇಷ್ಟ ಬಂದಾಗಿ ನೀನ್ ಮಾಡಬಹುದು. ಸರ್ವೇಶ್ವರನ ಹೇಳಿದಂತ, ನಿನಗೆ ಹೇಳಿದಂತ ಮಾತು ನೆರವೇರುವಂತ ದಿನ ಆಗಿದೆ ಇದು.
ದಾವೀದನ ಜೊತೆಯಲ್ಲಿದ್ದವರು ಹೇಳ್ತಾರೆ. ಅಂದ್ರೆ ಸೌಲನನ್ನು ನಾಶ ಮಾಡಿಬಿಡಬಹುದು ಎಂಬುದಾಗಿ ಕ್ರಿಸ್ತರು ನೋಡಿ. ಇಲ್ಲಿ ಸೌಲ ದಾವೀದನ ಪರಿವಾರವನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ದಾವೀದನ ಪರಿವಾರದವರು ಸೌಲನನ್ನ ನಾಶ ಮಾಡಿಬಿಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಸೌಲ ಏಕಾಂಗಿಯಾಗಿದ್ದಾನೆ. ಕಾರಣ ಏನು? ಆಳವಾದ ಕಾರಣ. ಪ್ರೀಸರು ಹ್ಯಾಲನೀಯ ದೇವರ ಆತ್ಮ ದಾವೀದನಲ್ಲಿತ್ತು. ಅವನಲ್ಲಿ ಕೆಟ್ಟದ್ದಿರಲಿಲ್ಲ. ನಾಶ ಮಾಡುತ್ತಾನೆ ಎಂಬುದಾಗಿ ಚೆನ್ನಾಗಿ ಗೊತ್ತು. ಕೊಂದು ಬಿಡುತ್ತಾನೆ ಎಂಬುದಾಗಿ ಚೆನ್ನಾಗಿ ಗೊತ್ತು. ತನ್ನನ್ನು ತನ್ನ ಪರಿವಾರವನ್ನೆಲ್ಲರನ್ನು ಕೊಂದು ಬಿಡುತ್ತಾನೆ ಸೌಲ, ಅದಕ್ಕಾಗಿ 3,000 ಜನರನ್ನು ಕಳಿಸಿದಾನೆ ಅಂತ ಹೇಳಿ ಚೆನ್ನಾಗಿ ಗೊತ್ತು. ಆದರೆ ತಾನು ರಕ್ಷಣೆ ಹೊಂದುವುದಕ್ಕೆ ಬದಲಾಗಿ ತನ್ನ ಮುಂದೆ ಸೌಲನನ್ನ ನಾಶಪಡಿಸಲು ಅವಕಾಶ ಸಿಕ್ಕದಂತ ಗಳಿಗೆಯಲ್ಲಿಯೂ ಅವನು ದೇವರ ಕರುಣೆಯನ್ನ ಪ್ರಕಟಿಸುತ್ತಾನೆ. ದೇವರ ಪ್ರೀತಿ ಏನೆಂಬುದನ್ನ ಅಲ್ಲಿ ಪ್ರಕಟಿಸುತ್ತಾನೆ. ಪ್ರೀತಿಸಲು ಹ್ಯಾಲನೀಯ ಪ್ರಿಯರೇ, ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ನಾವೆರಡೂ ಕಣ್ಣುಗಳನ್ನು ಮುಚ್ಚೋಣ. ದೇವರ ಪ್ರೀತಿಯಲ್ಲಿ ನಾವು ಒಂದಾಗಿದ್ದೇವೆ. ದೇವರ ಪ್ರೀತಿ ಶ್ರೇಷ್ಠವಾದಂತಹ ಪ್ರೀತಿ. ದೇವರ ಪ್ರೀತಿ ಪರಮೋನ್ನತವಾದಂತಹ ಪ್ರೀತಿ. ಆ ದೇವರ ಪ್ರೀತಿಯನ್ನ ನಾವು ಕ್ರಯಕ್ಕೆ ಕೊಂಡುಕೊಳ್ಳಲಾಗುವುದಿಲ್ಲ. ಆ ದೇವರ ಪ್ರೀತಿಯನ್ನ ನಾವು ಯಾರಿಂದಲೂ ಪಡೆದುಕೊಳ್ಳಿಕ್ಕೆ ಆಗುವುದಿಲ್ಲ, ಹಾಗೂ ಯಾರಿಂದಲೂ ಕಸಿದುಕೊಳ್ಳಿಕ್ಕೆ ಆಗುವುದಿಲ್ಲ. ದೇವರ ಪ್ರೀತಿ ಎಂಬುದು ತುಂಬಾ ಶ್ರೇಷ್ಠವಾದದ್ದು. ಸತ್ಯ ಪ್ರೀತಿ, ತ್ಯಾಗ ಪ್ರೀತಿ. ಆ ದೇವರ ಪ್ರೀತಿ ಸತ್ಯ ಪ್ರೀತಿ, ತ್ಯಾಗ ಪ್ರೀತಿ. ಆ ಸತ್ಯ ಪ್ರೀತಿ, ತ್ಯಾಗ ಪ್ರೀತಿಯಲ್ಲಿ ನಾವು ಒಂದಾಗುವಂತಹ ಮಕ್ಕಳು. ಆ ಸತ್ಯ ಪ್ರೀತಿ ತ್ಯಾಗದಲ್ಲಿ ನಾವು ಒಂದಾಗುವಂತಹ ಮಕ್ಕಳು. ಹೀಗಿರುವಾಗ ನಾವು ಜೀವಿಸಬೇಕು ಆ ದೇವರಲ್ಲಿ. ಪ್ರೀತಿಸಲು ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಕಣ್ಣುಗಳನ್ನು ಮುಚ್ಚಿ ಸಮರ್ಪಿಸೋಣ. ದೇವರೇ ನೀಮನು ಸ್ತುತಿ ಭಜಿಸುವೆ ನೀಮ ಶ್ರೇಷ್ಠ ಪ್ರೀತಿಯ
ಯೇಸುವೇ ನೀ ಮಸೇಷ್ಟ ಮಹಿಮೆಯನ್ನು ಹೊಗಳಿ ಮಾಡುವೆ ಪ್ರೇಮದಿಂದ ತಂದೆ ಸಕಲ ಸೃಷ್ಟಿ ಪ್ರೇಮದಲ್ಲಿ ಜೀವಿಸಿ ನೀವು ಯಾರೆಂಬುದನ್ನ ನನ್ನ ನಡೆನುಡಿಗಳಿಂದ ತೋರಿಸುವಂತೆ ಮಾಡಿರಿ ಸ್ವಾಮಿ. ನಿಮ್ಮ ಪ್ರೀತಿ ಎಷ್ಟು ಉನ್ನತವಾದದ್ದು ಎಂಬುದನ್ನ ನನ್ನ ಜೀವನದಲ್ಲಿ ನಾನು ತೋರ್ಪಡಿಸುವಂತೆ ಮಾಡಿರಿ ಸ್ವಾಮಿ. ಪ್ರಾರ್ಥನೆ ಪ್ರಾರ್ಥನೆ ಉಪವಾಸ ಎಂಬ ನುಡಿಗಳಿಂದ ಬರೀ ತೋರ್ಪಡಿಸುವ ಜೀವನವನ್ನು ಮಾಡುವಂತ ನಾನು ಮಾಡುತ್ತಿರುವ ನಾನು ಆ ವಾಕ್ಯಗಳನ್ನು ಸಾಧನವನ್ನಾಗಿಸಿಕೊಂಡು ಪರಪ್ರೀತಿಯಲ್ಲಿ ಕ್ಷಮೆಯಲ್ಲಿಯೂ ದಯೆಯಲ್ಲಿಯೂ ಕರುಣೆಯಲ್ಲಿಯೂ ಈ ಲೋಕಕ್ಕೆ ನಿಮ್ಮನ್ನು ಕೊಡುವಂತೆ ಮಾಡಿರಿ ಸ್ವಾಮಿ. ಯೇಸುವೇ, ಎಲ್ಲ ಕಾಲದಲ್ಲೂ ನನ್ನೊಂದಿಗಿರುವವರು ನೀವಾಗಿದ್ದೀರಿ. ಎಲ್ಲ ಕಾಲದಲ್ಲಿಯೂ ನನ್ನ ದೇವರು ನೀವು ಆಗಿದ್ದೀರಿ. ಸೈತಾನನ ಶೋಧನೆ ಬಂದಾಗಲೂ, ನಿರಾಶೆ ಬಂದಾಗಲೂ, ಲೋಕದ ಜನರು ಲೋಕವು ನನ್ನನ್ನು ದೂಷಿಸಿ ನಿಲ್ಲಿಸಿದಾಗಲೂ ನನಗೆ ಜಯವನ್ನು ಕೊಡುವವರು ನೀವಾಗಿದ್ದೀರಿ. ಜಯವನ್ನು ಕೊಟ್ಟವರು ನೀವಾಗಿದ್ದೀರಿ. ಯೇಸುವೇ, ಕರುಣಿಸಿರಿ. ನಿಮ್ಮ ಉನ್ನತವಾದ ಪ್ರೇಮವನ್ನು ಅನುಭವಿಸುವ ನಾನು, ಪ್ರತಿ ದಿನದಲ್ಲಿ ನಿನ್ನ ವಾಕ್ಯಕ್ಕೆ ಕಿವಿಗೊಡುವ ನಾನು, ನನ್ನ ಕಿವಿಯಿಂದ ಕೇಳಿದಂತಹ ವಾಕ್ಯಗಳನ್ನ ನನ್ನ ಹೃದಯದ ಅರಿಗೆಸಿಕೊಂಡು ನಾನು ಶುಭ ಸಂದೇಶಗಾರನಾಗಿ ಲೋಕದ ಕಂಡ ಕಡೆಯವರೆಗೂ ನಾನು ಕೇಳುವಂತಹ ವಾಕ್ಯವನ್ನು ಮರಳಿಗೆ ಹಂಚುವಂತ ಪವಿತ್ರಾತ್ಮ ಕೃತಿಯ ನನಗೆ ಕರುಣಿಸಿರಿ. ನಾನು ಮಾತ್ರವಲ್ಲ, ನನ್ನ ಕುಟುಂಬ ಮಾತ್ರವಲ್ಲ, ಇಡೀ ವಿಶ್ವವೇ ರಕ್ಷಣೆ ಹೊಂದಲು ಸ್ವಾಮಿ ಈ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ ಶುಶ್ರೂಷ ಕಾರ್ಯಗಳಲ್ಲಿ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುವಂತೆ, ಶುಭ ಸಂದೇಶಕ್ಕೆ ನನ್ನ ಕೈ ಚಾಚಲ್ಪಡುವಂತೆ, ಶುಭ ಸಂದೇಶದ ಮೂಲಕವಾಗಿ ಇಡೀ ವಿಶ್ವದೆಲ್ಲೆಡೆ ಶಾಂತಿಯನ್ನು ನಾನು ಸಾರುವಂತೆ ನಿಮ್ಮ ಜ್ಞಾನದ ಹೊನಲನ್ನು ಹರಿಸಿ
ನಿಮ್ಮ ಕೃಪೆಯ ವರವನ್ನು ಕರುಣಿಸಿ ನಾನು ಮಾಡುವಂತಹ ಸೇವೆ, ನಾನು ಮಾಡುವಂತಹ ಕಾರ್ಯ, ನಾನು ಕೊಡುವಂತಹ ಕಾಣಿಕೆ ಅಥವಾ ನಾನು ಕೊಟ್ಟಿರುವಂತಹ ಕಾಣಿಕೆ, ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಶುಶ್ರೂಷೆಗಾಗಿ ನಾನು ಮಾಡುವಂತಹ ಪ್ರತಿಯೊಂದು ಸೇವಾ ಮನೋಭಾವಗಳು ನಿಮ್ಮ ಮಹಿಮೆಗಾಗಿ ಸ್ವಾಮಿ, ನಿಮ್ಮ ಕೃಪೆಗಾಗಿ ಸ್ವಾಮಿ ಕರುಣಿಸಿರಿ ರಾಜ. ಈ ಬೆಳಗಿನ ರಾಜ್ಯಾವುದಲ್ಲಿ ಈ ಸ್ವರ್ಗೀಯ ಪ್ರಸಿದ್ಧಿಯ ಮುಖಾಂತರವಾಗಿ ನಾವೆಲ್ಲರೂ ಒಮ್ಮನಸ್ಸಿನಿಂದ ಪ್ರಾರ್ಥಿಸುತ್ತಾ ಇದ್ದೇವೆ. ನಾವೆಲ್ಲರೂ ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನ ಸಾರಬೇಕು ಸ್ವಾಮಿ. ನನ್ನನ್ನು ಆರಿಸಿಕೊಳ್ಳಿ ಸ್ವಾಮಿ, ನನ್ನ ಮಕ್ಕಳನ್ನು ಆರಿಸಿಕೊಳ್ಳಲಿ ಸ್ವಾಮಿ, ನನ್ನ ಮೊಮ್ಮಕ್ಕಳನ್ನು ಆರಿಸಿಕೊಳ್ಳಲಿ ಸ್ವಾಮಿ, ಲೋಕದ ಯುವಕ ಯುವತಿಯನ್ನು ಆರಿಸಿಕೊಳ್ಳಲಿ ಸ್ವಾಮಿ. ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ, ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪಿತ ಸುತ ಪವಿತ್ರಾತ್ಮದ ನಾಮದಲ್ಲಿ ತಂದೆಯೇ. ಆಮೆನ್ ಆಮೆನ್ ಆಮೆನ್. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಧ್ಯಾನಿಸಬೇಕು, ಸತ್ಯಗಳನ್ನ ಕಂಡುಕೊಳ್ಳಬೇಕು. ನಾಶಕ್ಕಾಗಿಯೂ ನಾಶ ಮಾಡುವುದಕ್ಕಾಗಿಯೂ ಅಲ್ಲ ನಮ್ಮ ಜೀವನ, ಮತ್ತೊಬ್ಬರಿಗೆ ಜೀವ ಕೊಡುವುದಕ್ಕಾಗಿ, ಮತ್ತೊಬ್ಬರ ಬಾಳಿಗೆ ಬೆಳಕಾಗುವುದಕ್ಕಾಗಿ, ಮತ್ತೊಬ್ಬರನ್ನ ಕಟ್ಟಿ ಎಬ್ಬಿಸುವುದಕ್ಕಾಗಿ, ತುಳಿಯುವುದಕ್ಕಾಗಿ ಅಲ್ಲ, ನಿಂದಿಸುವುದಕ್ಕಾಗಿ ಅಲ್ಲ. ನಮ್ಮದೇ ಆದಂತಹ ಸ್ವಭಾವಗಳಲ್ಲಿ ಕುಚ್ಚುತನವನ್ನು ತೋರಿಸುವುದಕ್ಕಾಗಿ ಅಲ್ಲ. ದೇವರು ನನ್ನನ್ನು ಕರೆದಿರುವುದು ಯಾಕೆ, ಅವರು ಯಾರೆಂದು ತೋರಿಸುವುದಕ್ಕೆ, ಅವರ ಪ್ರೀತಿ ಎಷ್ಟೊಂದು ಮಹತ್ತರವಾದದ್ದು ಎಂದು ತಿಳಿಸುವುದಕ್ಕೆ, ಸೇಡು ತೀರಿಸಿ ಜೀವನದಲ್ಲಿ ಮತ್ತೊಬ್ಬರನ್ನ ನಾಶ ಮಾಡುವುದಕ್ಕಾಗಿ ಅಲ್ಲ ಪ್ರಿಯರೇ, ಅಲ್ಲ. ನಾವು ದೇವರ ವಾಕ್ಯದಲ್ಲಿ ಒಂದಾಗಬೇಕು. ಸೌಲನಂತೆ ಅಲ್ಲ, ಅಭಿಷೇಕವನ್ನಂತಹ ಸೌಲನ ಕುತಂತ್ರವನ್ನು ಮಾಡಿದಂತೆ ಅಲ್ಲ, ನಾವು ಸಹ ಅದೇ ಸೌಲನಂತೆ ಅಭಿಷೇಕವನ್ನು ಹೊಂದಿದ್ದೆವು ದೇವರಿಂದ. ಸೌಲನನ್ನು ದೇವರು ಕತ್ತೆಯನ್ನು ಹುಡುಕಿ ಬರುವ ಸೌಲನನ್ನು ಆರಿಸಿಕೊಂಡರು. ಹಾಗೆಯೇ ಇವತ್ತು ಈ ಲೋಕದಲ್ಲಿ ಹಲವಾರು ವಿಧದಲ್ಲಿ ಕೂಲಿ ಮಾಡುವಂತಹ, ಮನೆ ಕೆಲಸ ಮಾಡುವಂತ, ಅಥವಾ ಯಾವುದೋ ಒಂದು ಕಚೇರಿಯಲ್ಲಿ ಏನೋ ಒಂದು ಗುಮಾಸ್ತ ಕೆಲಸ ಮಾಡುವಂತ, ವ್ಯವಸಾಯ ಮಾಡುವಂತ, ನಿನ್ನನ್ನು ಅಥವಾ ಒಂದು ಪಕ್ಷ ನೀನು ಕುರಿ ಮೇಯಿಸ್ತಾ ಇರಬಹುದು, ಕೋಳಿ ಮೇಯಿಸ್ತಾ ಇರಬಹುದು, ಅಂದಿ ಮೇಯಿಸ್ತಾ ಇರಬಹುದು. ಹೆಲನೀಯ ಅಥವಾ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇರ್ಬೋದು, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇರ್ಬೋದು, ಏನಾದ್ರೆ ಅರ್ಥ? ಸೌಲನಂತೆ ನಾವು ಹುಡುಕುವವರು. ಹೆಲನೀಯ ಜೀವನದಾರಿಗಾಗಿ ನಾವು ಹುಡುಕ್ತಾ ಇದ್ದೇವೆ. ನಾವು ಜೀವನ ಮಾಡ್ಲಿಕ್ಕೆ, ಊಟ ಮಾಡ್ಲಿಕ್ಕೆ, ಬಟ್ಟೆಗೆ, ನನ್ನ ಮಕ್ಕಳನ್ನ ಓದಿಸ್ಲಿಕ್ಕೆ, ಕುಟುಂಬ ನಡೆಸಲಿಕ್ಕೆ ಏನ್ ಮಾಡುದು ಅಂತೇಳಿ ಕೆಲಸವನ್ನು ಹುಡುಕಿ ಹೋಗ್ತೇವೆ. ಹುಡುಕಿ ಅವನ ಕತ್ತೆಯನ್ನು ಹುಡುಕಿ ಹೋದ ನಾವು ಕೆಲಸವನ್ನು ಹುಡುಕಿ ಹೋಗ್ತಾ ಇದ್ದೇವೆ, ಅಧಿಕಾರಿಗಳನ್ನ ಹುಡುಕಿ ಹೋಗ್ತಾ ಇದ್ದೇವೆ, ವ್ಯಕ್ತಿಗಳನ್ನ ಹುಡುಕಿ ಹೋಗ್ತಾ ಇದ್ದೇವೆ, ಕಂಪನಿಗಳನ್ನ ಹುಡುಕಿ ಹೋಗ್ತಾ ಇದ್ದೇವೆ. ರಿಸ್ರೋ ಹೆಲನೀಯ ಕೆಲಸ ಯಾರು ಕೊಡ್ತಾರೆ ಅಂತ ಕೆಲಸವನ್ನು ಹುಡುಕಿ ಹೋಗ್ತಾ ಇದ್ದೇವೆ. ಸೌಲನಿಗೂ ನಮಗೂ ವ್ಯತ್ಯಾಸ ಏನಿಲ್ಲ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ, ನಮ್ಮನ್ನು ಕರೆದು ಅಭಿಷೇಕಿಸಿದ್ದಾರೆ, ಜ್ಞಾನಸ್ಥಾನದ ಮೂಲಕವಾಗಿ, ಪರಮಪ್ರಸಾದ ದೃಢೀಕರಣ ಸಂಸ್ಕಾರದ ಮೂಲಕವಾಗಿ, ವಿವಾಹದ ಮೂಲಕವಾಗಿ ನಮ್ಮನ್ನು ಸಹ ಅಭಿಷೇಕಿಸಿದ್ರೆ. ಆದರೆ ಇವತ್ತು ಅಭಿಷೇಕವನ್ನು ಕಳೆದುಕೊಂಡು ಸೌಲನಂತೆ ಕೊಲೆಗಡುಕರಾಗ್ತಾ ಇದ್ದೇವೆ, ಅಸೂಯೆಯುಳ್ಳವರಾಗ್ತಾ ಇದ್ದೇವೆ, ಕೆಟ್ಟ ಚಿಂತನೆಗಳಲ್ಲಿದ್ದೇವೆ, ನಾಶವೇ ನಮ್ಮ ಚಿಂತೆಯಾಗಿದೆ, ಏನಾದರೂ ಮಾಡಿ ಒಬ್ಬರನ್ನು ಕೆಡಬೇಕು ಎಂಬುದೇ ನಮ್ಮ ಚಿಂತೆವಾಗಿದೆ. ಒಂದು ಗುರುಗಳ ಬಗ್ಗೆ, ಕನ್ಯಾಸ್ತ್ರೀಯ ಬಗ್ಗೆ, ಸಾರುವರ ಬಗ್ಗೆ, ಗಂಡನ ಬಗ್ಗೆ, ಹೆಂಡತಿಯ ಬಗ್ಗೆ, ಹೀಗೆ ಹಲವಾರು ಸ್ನೇಹಿತರ ಬಗ್ಗೆ ಗುಂಪು ಕಟ್ಟಿ ಗುಂಪು ಘರ್ಷಣೆ ಮಾಡಿ ನೋಡಿ ನಾವೇನ್ ಮಾಡ್ತಾ ಇದ್ದೇವೆ. ಒಂದು ವ್ಯಕ್ತಿ ನಮಗೆ ಆಗದೇ ಇರುವಾಗ ಆ ಒಂದು ವ್ಯಕ್ತಿಯನ್ನು ನಾಶ ಮಾಡುವುದಕ್ಕಾಗಿ, ಆ ಒಂದು ವ್ಯಕ್ತಿಯ ಮೇಲೆ ಇಲ್ಲಸದ ಅಪವಾದವನ್ನು ಹರಿಸುವುದಕ್ಕಾಗಿ ನಾವೇನ್ ಮಾಡ್ತೇವೆ? ಹತ್ತು ಜನರ ಹತ್ರ ಹೇಳ್ತೇವೆ, 50 ಜನರ ಹತ್ರ ಹೇಳ್ತೇವೆ, ಅವರ ಹಾಗೆ ಇವರು ಹೀಗೆ. ಸೌಲನಾಗಿ ಸಂಚನ್ನ ಮಾಡ್ತೇವೆ. ಒಂದು ವ್ಯಕ್ತಿಯನ್ನು ನಾಶ ಮಾಡಲಿಕ್ಕೆ ನಾವು ಸೌಲನ 3,000 ಜನರನ್ನು ಕಳಿಸಿದಾಗೆ, ನಾವು ಈ ಲೋಕದಲ್ಲಿ 1,000 ಜನರ ಮನಸ್ಸಿನಲ್ಲಿ ಕೆಟ್ಟದ್ದನ್ನು ಬಿತ್ತುವರಾಗಿದ್ದೇವೆ. ಚಿಂತೆ ಮಾಡಿ, ನಾವು ಒಬ್ಬರ ಹೆಸರನ್ನಾಗಲಿ, ಒಬ್ಬರ ಜೀವನವನ್ನು ನಾಶ ಮಾಡಲು ಒಬ್ಬರ ಮನೆಯಲ್ಲಿ, ಒಬ್ಬರ ಸ್ನೇಹಿತರಲ್ಲಿ, ಇನ್ನೊಬ್ಬರಲ್ಲಿ ಸಿಕ್ಕಿ ಸಿಕ್ಕಿದವರ ಹತ್ರ ಅಲ್ಲ ನಾವು ಹೇಳಿಕೊಂಡು ಹೋಗ್ತೇವೆ ಎಂಬುದಾದರೆ, ಸೌಲನಿಗೂ ನನಗೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ಏನಾದರೂ ವ್ಯತ್ಯಾಸ ಇದೆಯಾ? ಏನಾದ್ರೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ.
ಹ್ಯಾಲನೀಯ 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 ಹ್ಯಾಲನೀಯ. ಹೌದು ಪ್ರಿಯ ಸಹೋದರನೇ ಸಹೋದರಿ, ವ್ಯತ್ಯಾಸವಿಲ್ಲ. ಕೊನೆಗೆ ಸೌಲನ ಗತಿ ಏನಾಯ್ತು ಗೊತ್ತುಂಟ? ತಾನು ಮಾಡಿದ ತಪ್ಪಿನ ನಿಮಿತ್ತವಾಗಿ ತಾನೇ ಆತ್ಮಹತ್ಯೆ ಮಾಡಿ ಸತ್ತು ಹೋದ. ಆತ್ಮಹತ್ಯೆ ಮಾಡಿ ಸತ್ತು ಹೋದ. ಇಲ್ಲಿ ನಾವು ನೋಡ್ತೇವೆ ಈ ದಿನದ ವಾಕ್ಯದಲ್ಲಿ ಸೌಲನ ದಾವಿದನನ್ನ ಕೊಲ್ಲಬೇಕೆಂದು, ಅವರ ಜನರನ್ನು ಕೊಲ್ಲಬೇಕೆಂದು 3,000 ಜನರನ್ನ ಕಳುಹಿಸಿದ. ಆದರೆ ಇಲ್ಲಿ ದಾವಿದನ ಜೊತೆಯವರು ಅವನ ಕೊಲ್ಲಕ್ಕೆ ಸ್ಕೆಚ್ ಹಾಕ್ಬಿಟ್ಟಿದ್ರು ಪೂರ್ತಿಯಾಗಿ, ಅಲ್ಲೇ ಇದರಂತೆ ಗೊತ್ತಾಗಿ ಹೋಯಿತು. ಆದರೆ ದೇವರ ಕರುಣೆಯನ್ನು ಹೊಂದಿದಂತ, ದೇವರ ಪ್ರೀತಿಯನ್ನು ಹೊಂದಿದಂತ ದಾವಿದನನ್ನು ನಾವು ನೋಡುತ್ತೇವೆ. ಏನು ಮಾಡ್ತಾನೆ ಆ ರಾತ್ರಿ ಮಲಗಿರುವಾಗ? ಆ ಹಿಂದುಗಡೆಯಲ್ಲಿ ಯಾವ ಪಾಳೆಯದ ಬೆಟ್ಟದ ಗುಡ್ಡದಲ್ಲಿ ಮಲಗಿದ್ರೋ ಅದೇ ಹಿಂದುಗಡೆ ಅವರನ್ನ ನೋಡ್ತಾನೆ. ಆ ಕುರಿಹಟ್ಟಿಗಳ ಆ ಬಳಿಯಲ್ಲಿ ಗವಿಯ ಹಿಂದುಗಡೆ ಅಲ್ಲಿ ಮಲಗಿರಬೇಕಾದ್ರೆ ಸೌಲ ಏನು ಮಾಡ್ತಾನೆ? ದಾವಿದ ಮೆಲ್ಲ ರಾತ್ರಿ ಎದ್ದೇಳ್ತಾನೆ. ಮೆಲ್ಲ ರಾತ್ರಿ ಹೋಗಿ ಸೌಲನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಳ್ತಾನೆ. ಒಂದು ತುಂಡು ಬಟ್ಟೆಯನ್ನು ಅವನು ಹಾಕಿಕೊಂಡಿರುವಂತ ಬಟ್ಟೆಯನ್ನು ಕತ್ತರಿಸಿಕೊಳ್ತಾನೆ. ಕತ್ತರಿಸಿಕೊಂಡು ಏನ್ ಮಾಡ್ತಾನೆ? ಅಲ್ಲಿಂದ ಸೌಲನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಳ್ಳೋದಕ್ಕಾಗಿ ಅವನು ಹೋಗ್ತಾನೆ. ಅವನ ಮನಸ್ಸಾಕ್ಷಿ ಅವನನ್ನ ಅಂಗಿಸತೊಡುತ್ತದೆ, ಅಂಗಿಸತೊಡುತ್ತೆ. ಅವನ ಮನಸ್ಸಾಕ್ಷಿ ಅಂಗಿಸತೊಡುತ್ತದೆ. ಪ್ರೀಸಲು ಹ್ಯಾಲನೀಯ 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 ಹ್ಯಾಲನೀಯ. ಹೌದು ಪ್ರಿಯ ಸಹೋದರನೇ ಸಹೋದರಿ, ಅಲ್ಲಿ ಅವನು ಸೌಲನನ್ನ ಕೊಲ್ಲಬಹುದಾಗಿತ್ತು, ಯಾರು ಇರಲಿಲ್ಲ. ಆದರೆ ಅವನ ಮನಸ್ಸಾಕ್ಷಿ ಅದಕ್ಕೆ ಎಡೆ ಮಾಡಿಕೊಡುವುದಿಲ್ಲ. ಸರ್ವೇಶ್ವರನಿಂದ ಅಭಿಷಕ್ತನು ಹಾಗೂ ಆತನನ್ನ ತನ್ನ ಒಡೆಯನು ಆಗಿದ್ದಾನೆ. ನಾನು ನಿಮ್ಮ ಮಾತು ಕೇಳಿ ಸರ್ವೇಶ್ವರನ ಅಭಿಷಕ್ತನ ವಿರೋಧವಾಗಿ ಕೈಯೆತ್ತದಂತೆ ಆ ಸರ್ವೇಶ್ವರನೇ ನನಗೆ ಅಡ್ಡಿ ಮಾಡಲಿ ಎಂಬುದಾಗಿ ಹೇಳ್ತಾನೆ. ನೋಡಿ, ಅವನು ಅಭಿಷಕ್ತವನ್ನು ಜ್ಞಾಪಿಸಿಕೊಳ್ತಾನೆ, ಅವನ ಮೇಲಿರುವಂತಹ ಸರ್ವೇಶ್ವರನ ಆತ್ಮದ ಅಭಿಷೇಕವನ್ನು ನೆನಪಿಸಿಕೊಳ್ತಾನೆ ದಾವಿದ. ಅಯ್ಯೋ, ಇವನ ಅಭಿಷೇಕಿತ ಸರ್ವೇಶ್ವರನ ಇವನು ಅಭಿಷೇಕಿಸಿದ್ದಾನೆ, ನನಗೆ ಒಡೆಯನು ಆಗಿದ್ದಾನೆ, ನನಗೆ ಗುರು ಆಗಿದ್ದಾನೆ, ಇವನನ್ನು ಕೊಲ್ಲುವುದು ಸರಿನ. ಪ್ರಿಯರೇ, ನಾವು ನೋಡಿ ಇವತ್ತು ಅಭಿಷಕ್ತರು ಎಂಬುದಾಗಿ ಯಾರನ್ನ ನೋಡ್ತಾ ಇಲ್ಲ. ನನ್ನ ಗುರುವಾಗಿದ್ರು, ನನ್ನ ಜೊತೆ ವಿಶ್ವಾಸಿಯಾಗಿದ್ರು, ನನ್ನ ವಿಶ್ವಾಸದಲ್ಲಿ ಬೆಳೆಸಿದವರಾದ್ರು, ನನ್ನ ಜೀವನದಲ್ಲಿ ನನಗೆ ಒಂದು ಮಾರ್ಗವಾಗಿದ್ರು ಎಂಬಂತ ಚಿಂತೆ ನಮಗಿದೆಯಾ? ಅಯ್ಯೋ, ಇವರು ಅಭಿಷಕ್ತರು, ಇವರು ವಿಶ್ವಾಸಿಗಳು, ಅಯ್ಯೋ ಇವರ ಹೆಸರನ್ನ, ಇವರ ಜೀವನವನ್ನ ನಾವು ನಾಶ ಮಾಡಬಹುದಾ? ಇವರ ಕುಟುಂಬವನ್ನ ನಾವು ನಾಶ ಮಾಡಬಹುದಾ? ಇವರ ವ್ಯಕ್ತಿತ್ವವನ್ನ ನಾಶ ಮಾಡಬಹುದಾ? ಇವರು ಮಾಡುವ ಸೇವಾ ಕಾರ್ಯಗಳನ್ನ ನಾಶ ಮಾಡಬಹುದಾ ಎಂಬುದಾಗಿ ನಾವು ಯೋಚನೆ ಮಾಡ್ತೇವ? ಏಕ್ ಮಾರ್ದೋ ತುಕಡ ಚಿಂತೆ ಮಾಡದೋ, ಪ್ಲಾನ್ ಮಾಡದೋ, ಸ್ವಾರ್ಥ ಬಂತು, ಕೆಟ್ಟತನ ಬಂತು. ಪಬ್ಲಿಕ್ ಸಿಟಿ ನ್ಯೂಸ್ ಪೇಪರ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಮೀಡಿಯಾನು ಸಹ ಏನು ಮಾಡ್ಲಿಕ್ಕೆ ಆಗಲ್ಲ. ಅಷ್ಟು ಬೇಗನೆ ನಾವು ಮತ್ತೊಬ್ಬರ ಮೇಲೆ ಹೋರಾಟವನ್ನು ಮಾಡಿಬಿಡ್ತೇವೆ, ನಾಶ ಮಾಡಿಬಿಡ್ತೇವೆ. ಅಭಿಷಕ್ತರು ಎಂಬುದಾಗಿ ನೋಡುವುದಿಲ್ಲ. ನನ್ನ ಗುರು ಅಥವಾ ನನ್ನ ವಿಶ್ವಾಸದಲ್ಲಿ ಬೆಳೆಸಿದವರು, ನನಗೆ ಸ್ಥಾನಮಾನವನ್ನು ಕೊಟ್ಟವರು ಎಂಬುದಾಗಿ ನಾವು ಚಿಂತಿಸುವುದಿಲ್ಲ. ಕಾರಣ ಇಷ್ಟೇ, ಚಿಕ್ಕ ಕಾರಣ ಇಷ್ಟೇ, ಲಿಟಲ್. ದೇವರ ಆತ್ಮವಿಲ್ಲ, ದುರಾತ್ಮ. ಅದಕ್ಕೆ ನಾನು ಹೇಳ್ತೀನಿ, ಯಾವಾಗ ಇನ್ನೊಬ್ಬರ ಬಗ್ಗೆ ಬಂದು ನಿಮ್ಮಲ್ಲಿ ಚಾಡಿ ಹೇಳ್ತಾರೋ, ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಅಲ್ಲಿ ಅಲ್ಲಿ ಮಾಡಿದ್ರು, ಇಲ್ಲಿ ಮಾಡಿದ್ರು, ಅವ್ರು ಅಲ್ಲಿದ್ರು ಇಲ್ಲಿದ್ರು, ಯಾರು ನಿಮ್ಮಲ್ಲಿ ಬಂದು ಯಾರ ಬಗ್ಗೆ ಆಗಲಿ, ಕುಟುಂಬದವರ ಬಗ್ಗೆ, ಬಂಧುಗಳ ಬಗ್ಗೆ, ಮಿತ್ರರ ಬಗ್ಗೆ, ಒಂದು ಗುರುಗಳ ಬಗ್ಗೆ, ಒಂದು ಶುಶ್ರೂಷಕರ ಬಗ್ಗೆ, ಅಥವಾ ಯಾರ ಬಗ್ಗೆ ಆಗಲಿ ಹೇಳಿದ್ರೆ ಅಂಥವ್ರನ್ನ ತಿಳ್ಕೊಳ್ಳಿ, ಇದು ದೊಡ್ಡ ಟೆರರಿಸ್ಟ್ ಇವರು ಅಂತ ತಿಳ್ಕೊಳ್ಳಿ. ಅಂಥವ್ರನ್ನ ನೀವು ಹತ್ರ ಸೇರಿಸಿಕೊಳ್ಬೇಡಿ. ಅಂಥವ್ರ ಮುಖಾಂತರವಾಗಿ ನೀವು ನಿಮ್ಮಲ್ಲಿರುವಂತಹ ಆತ್ಮರನ್ನ ಕಳೆದುಕೊಂಡು ಬಿಡ್ತೀರಿ. ಅವರು ಹೇಳಿದಂತ ಮಾತನ್ನ ಕೇಳಿ ನಿಮ್ಮಲ್ಲಿರುವಂತಹ ಆತ್ಮರನ್ನ ಕಳೆದುಕೊಂಡು, ನಿಮ್ಮ ಕಣ್ಣಿಂದ ನೋಡದೆ, ಕಿವಿಯಿಂದ ಕೇಳದೆ, ಅನುಭವಿಸದೆ ಕೆಲವು ವ್ಯಕ್ತಿಗಳನ್ನ ನೀವು ದೂಷಕರನ್ನಾಗಿ ಮಾಡಿಬಿಡ್ತೀರಿ, ನೀವು ಸಹ ಕೊಲೆಗಾರರಾಗಿ ಮಾಡಿಬಿಡ್ತೀರಿ. ಅದು ನಿಮ್ಮ ತಲೆಯ ಮೇಲೆ ತುಂಬಲ್ಪಡುತ್ತದೆ. ಪ್ರೀಸಲು ಅದರಿಂದ ನೀವು ರೋಗಿಗಳಾಗಿ ಹೋಗ್ತೀರಿ. ಬೇರೆಯವರು ಬಂದು ಹೇಳೋದನ್ನ ಕೇಳ್ಕೊಂಡು ನೀವು ಅದನ್ನ ನಂಬಿ ಯಾವಾಗ ಅದಕ್ಕೆ ನೀವು ಕಮ್ಯುನಿಕೇಶನ್ ಶುರು ಮಾಡ್ತೀರೋ, ನಿಮಗೆ ಅರಿವಿಲ್ಲದೆ ನಿಮ್ಮಲ್ಲಿ ರೋಗವು ಬಂದ್ಬಿಡ್ತದೆ, ನಿಮ್ಮಲ್ಲಿ ಅರಿವಿಲ್ಲದೆ ನಿಮಗೆ ನಷ್ಟ ಬಂದ್ಬಿಡ್ತದೆ, ನಿಮಗೆ ಅರಿವಿಲ್ಲದೆ ನಿಮ್ಮಲ್ಲಿ ನಿದ್ರೆ ಹೋಗ್ಬಿಡ್ತದೆ, ನಿಮಗೆ ಅರಿವಿಲ್ಲದೆ ನಿಮ್ಮ ಸಂತೋಷ ಸಮಾಧಾನ ಕೊಳ್ಳೆ ಹೊಡೆಯಲ್ಪಡ್ತದೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಇದು ಸಂಭವಿಸಿದೆಯಾ, ಸಂಭವಿಸ್ತಾ ಇದೆಯಾ ಇಲ್ವಾ ಎಂಬುದಾಗಿ. ಪ್ರೀಸರು ಹ್ಯಾಲನೀಯ ಹ್ಯಾಲನೀಯ. ಅದರಿಂದ ಯಾರೇ ನಿಮ್ಮ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೇಳೋರು ಬಂದ್ರೆ ಅಲ್ಲಿ ತಿಳ್ಕೊಳ್ಳಿ, ಇವನು ನನ್ನ ಆತ್ಮನ ನಾಶ ಮಾಡಲಿಕ್ಕೆ ಬಂದಿರೋವನು, ನನ್ನ ಆತ್ಮನ ನಾಶ ಮಾಡಲಿಕ್ಕೆ ಬಂದಿರೋಳು, ಇವಳಿಗೆ ನಾನು ಕಿವಿ ಕೊಡಬಾರದು,
ದೇವರು ನ್ಯಾಯ ಬೀದಿ ತೀರಿಸುವರು, ನ್ಯಾಯ ಕಲ್ಪಿಸುವರು ದೇವರು. ನಾವ್ಯಾರು, ನಮಗ್ಯಾರು? ಹೊರಗೆ ಹಾಕಿ ಅವರನ್ನ, ಅವರ ಹತ್ತಿರ ಸಹವಾಸಗಳನ್ನ, ಅಂತವರ ಸಹವಾಸಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿದ್ನ ಅಲ್ಲಿ ತಂದಿಟ್ಟು, ಅಲ್ಲಿದ್ನ ಇಲ್ಲಿ ತಂದಿಟ್ಟು ಕಲಬೇನ ಉಂಟಾಕಿ ನಿಮ್ಮಲ್ಲಿರುವಂತಹ ವಿಶ್ವಾಸವನ್ನ, ನಿಮ್ಮಲ್ಲಿರುವಂತಹ ಆತ್ಮನ ನಾಶ ಮಾಡುವಂತ ವ್ಯಕ್ತಿಗಳಿಂದ ದೂರವಿರಿ, ದೂರವಿರಿ. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಆದರೆ ಇವತ್ತು ಕೇಳಿ ನೀವು ಬಿಡುಗಡೆ ಹೊಂದಿದರೆ ಅದು ನಿಮಗೆ ನಾಳೆ ಆಶೀರ್ವಾದ. ಒಂದು ಪಕ್ಷ ಇಲ್ಲದಿದ್ದರೆ ನಾಳೆ ಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ನೀವು ನೋವನ್ನ ಅನುಭವಿಸಬೇಕಾಗ್ತದೆ. ಹರಣೀಯ, ಕೆಲವರು ಒಳ್ಳೆಯವರಾಗಿ ನಟಿಸಿ ಬರ್ತಾರೆ, ಬರೀ ಮತ್ತೊಬ್ಬರಿಗೆ ಏನೋ ಚಂದ ಮಾಡಿ ಮಾತಾಡಿ ಬಟ್ಕೊಂಡು ನಾವು ದೂಷಣೀಯ ಮಾತುಗಳನ್ನು ಮಾತನಾಡಲಿಕ್ಕೆ ಬರ್ತಾರೆ, ಮತ್ತೊಬ್ಬರ ಜೀವನವನ್ನ ಕೆಡುವ ಹಾಕಲಿಕ್ಕೆ ಬರ್ತಾರೆ, ಮತ್ತೊಬ್ಬರ ಸ್ಥಾನಮಾನವನ್ನ ಕೆಡವಿ ಹಾಕಲಿಕ್ಕೆ ಬರ್ತಾರೆ. ಅವಕಾಶವನ್ನ ಕೊಡಬೇಡಿ. ಪ್ರೀತಿಸಲು ಕೆಲವು ಸಾರಿ ಪ್ರೀತಿಯಿಂದ ಮಾತನಾಡಿ ಬರುವಾಗ ಅಯ್ಯೋ ಹೀಗೆ ಇತ್ತು ಹಾಗೆ ಇತ್ತು ಅಂತ ಹೇಳಿ ಬರುವಾಗ ಆ ಮಾತುಗಳನ್ನ ಮತ್ತೊಬ್ಬರಿಗೆ ಹೇಳಿ, ಮತ್ತೊಬ್ಬರಲ್ಲಿ ಮಾತನ್ನ ಇನ್ನೊಬ್ಬರನ್ನ ಹೇಳಿ ಕುತಂತ್ರ ಮಾಡುವ ಸೌಲನಂತೆ ನಾವಾಗಬಾರದು. ದಾವೀದನಂತಾಗಬೇಕು. ಅವನಿಗೆ ಕೊಲೆ ಮಾಡುವಂತ ಸಮಯ ಸಿಕ್ಕಿತ್ತು, ಆ ಕ್ಷಣ ಸಿಕ್ಕಿತ್ತು. ಹತ್ತಿರಕ್ಕೆ ಹೋದ, ಸೌಲನ ಬಳಿಗೆ ಹೋದ, ಒಂದೇ ಅಡಿಗೆ ಅವನ ಪುತ್ರಿಗೆಯನ್ನು ಕತ್ತರಿಸಿ ತೆಗೆಯಬಹುದಾಗಿತ್ತು. ಆದರೆ ಅಲ್ಲಿ ಇದ್ದು ನೆನೆಸಿಕೊಂಡ, ಇವನ ದೇವರ ಅಭಿಷೇಕ ಮಾಡಿದಂತಹ ವ್ಯಕ್ತಿ, ಇವನು ನನ್ನ ಗುರು, ಇವನನ್ನು ನಾಶ ಮಾಡಬಾರದು ಅಂತೇಳಿ ಅವನ ನಿಲುವಂಗಿಯನ್ನು ಕತ್ತರಿಸಿಕೊಂಡು ಹೊರಗೆ ಬಂದ. ಹೊರಗೆ ಬಂದು ಸೌಲನ ವಾಕ್ಯ ಹೇಳ್ತದೆ, ಒಂದು ಸಾಮ್ಯಲ ಗ್ರಂಥ 24ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುತ್ತೇವೆ ಪ್ರಿಯರಿ ವಾಕ್ಯವನ್ನ. ಹಾಗೆ ಒಂದು ಸಾಮ್ಯಲ ಗ್ರಂಥ 24ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸೌಲ ಗವಿಯಿಂದ ಹೊರಗೆ ಬರ್ತಾನೆ. ಸ್ವಲ್ಪ ಮುಂದೆ ಹೋದ ಮೇಲೆ ದಾನಿಯೆಲ್ಲ ಹೊರಗೆ ಬರ್ತಾನೆ, ಹೇಳ್ತಾನೆ, ಅರಸ ನನ್ನ ಒಡೆಯ ಎಂದು ಅವನನ್ನು ಕೂಗ್ತಾನೆ. ಅಲ್ಲಿ ನಿಂತ್ಕೊಂಡು, ಎದುರುಗಡೆ ನಿಂತ್ಕೊಂಡು ಕೂಗ್ತಾನೆ, ಅರಸನೇ ನನ್ನ ಒಡೆಯನೇ ಎಂಬುದಾಗಿ ಕೂಗ್ತಾನೆ. ಸೌಲ ಹಿಂದೆ ತಿರುಗಿ ನೋಡ್ತಾನೆ. ಆಗ ಆ ಸಮಯದಲ್ಲಿ ದಾವಿದ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಕೊಲೆ ಮಾಡಲಿಕ್ಕೆ ಬಂದಂತ ಸೌಲನನ್ನ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಹೇಳ್ತಾನೆ, ನಿಮಗೆ ನಾನು ಕೇಡು ಮಾಡಬೇಕೆಂದಿದ್ದೇನೆಂದು ಹೇಳುವವರ ಮಾತಿಗೆ ನೀವು ಕಿವಿಗೊಡಬೇಡಿ. ಯಾರೆಲ್ಲ ನಾನು ನಿಮಗೆ ಕೇಡು ಮಾಡ್ತೇನೆ ಅಂತ ಹೇಳ್ತಾರೆ ಅವರ ಮಾತಿಗೆ ನೀವು ಕಿವಿಗೊಡಬೇಡಿ. ಪ್ರಿಯರೇ, ಇವತ್ತು ನಾವು ಕಿವಿಗೊಡ್ತಾ ಇದ್ದೇವೆ, ಮತ್ತೊಬ್ಬರ ಮಾತಿಗೆ ಕಿವಿಗೊಟ್ಟು ನಾವು ನಾಶವಾಗ್ತಾ ಇದ್ದೇವೆ. ಕುಟುಂಬವನ್ನು ನಾಶ ಮಾಡಿಕೊಳ್ತಾ ಇದ್ದೇವೆ, ಆರೋಗ್ಯವನ್ನು ನಾಶ ಮಾಡಿಕೊಳ್ತಾ ಇದ್ದೇವೆ, ವ್ಯಕ್ತಿತ್ವವನ್ನು ನಾಶ ಮಾಡಿಕೊಳ್ತಾ ಇದ್ದೇವೆ, ಶಾಪವನ್ನು ನಮ್ಮ ತಲೆಯ ಮೇಲೆ ಹೊತ್ತುಕೊಳ್ತಾ ಇದ್ದೇವೆ. ವಾಕ್ಯ ಹೇಳ್ತದೆ, ದಾವಿದ ಹೇಳ್ತೇವೆ, ಒಡೆಯ ನಿಮಗೆ ನಾನು ಕೇಡು ಮಾಡಬೇಕೆಂದಿದ್ದೇನೆಂದು ಹೇಳುವವರ ಮಾತಿಗೆ ಕಿವಿಗೊಡಬೇಡಿ. ಇಂದು ಈ ಗವಿಯಲ್ಲಿ ಸರ್ವೇಶ್ವರ ನಿಮ್ಮನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟರು, ಒಪ್ಪಿಸಿಕೊಟ್ಟಿದ್ದಾರೆಂಬುದು ಈಗ ನಿಮಗೆ ಗೊತ್ತಾಗಿರಬೇಕು. ನಿಮ್ಮನ್ನು ಕೊಂದು ಬಿಡಬೇಕೆಂದು ಕೆಲವರು ನನಗೆ ಹೇಳಿದ್ರು, ಆದರೆ ನಾನು ಅವರಿಗೆ ಸರ್ವೇಶ್ವರಿಂದ ಅಭಿಷಕ್ತರಾದ ನನ್ನ ಒಡೆಯರ ಮೇಲೆ ಕೈ ಎತ್ತುವುದಿಲ್ಲ ಎಂದು ಹೇಳಿ ನಿಮ್ಮನ್ನು ಉಳಿಸಿದೆ. ನೀವು ನನ್ನ ತಂದೆ, ಇಗೋ ನೋಡಿ ನನ್ನ ಕೈಯಲ್ಲಿ ನಿಮ್ಮ ನಿಲುವಂಗಿಯ ತುಂಡು ಇದೆ. ನಾನು ನಿಮ್ಮನ್ನು ಕೊಲ್ಲದೆ ನಿಮ್ಮ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಂಡು ಬಂದಿದ್ದೇನೆ ಅಷ್ಟೇ, ನಿಮ್ಮ ನಿಲುವಂಗಿಯ ಮೂಲೆಯನ್ನು ನಾನು ಕತ್ತರಿಸಿಕೊಂಡು ಬಂದಿದ್ದೇನೆ ಅಷ್ಟೇ. ಇದರಿಂದ ನನ್ನಲ್ಲಿ ಯಾವ ದೋಷವೂ ಇಲ್ಲ, ಅಪರಾಧವೂ ಇರುವುದಿಲ್ಲ, ನಾನು ನಿಮಗೆ ವಿರುದ್ಧವಾಗಿ ದ್ರೋಹ ಮಾಡಲಿಲ್ಲ ಎಂದು ತಿಳಿದುಕೊಳ್ಳಿ ಎಂದು ಉಚ್ಚ ಸ್ವರದಿಂದ ಸೌಲನಿಗೆ ದಾವೀದನು ತಿಳಿಸುತ್ತಾನೆ. ಪ್ರಿಸ್ಲೋ ಹೆಲನೀಯ 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 ಹೆಲನೀಯ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಧ್ಯಾನಿಸಬೇಕು, ಧ್ಯಾನಿಸಬೇಕು. ಸೌಲನ ನುಡಿಗಳು, ದಾವಿದನ ನುಡಿಗಳು ಸೌಲನನ್ನ ಕೊಂದವು, ಸೌಲನ ಹೃದಯವನ್ನು ನಾಟಿತು, ಸೌಲನ ಹೃದಯವನ್ನ ನಾಟಿತು. ಸರ್ವೇಶ್ವರ ನ್ಯಾಯಾಧಿಪತಿಯಾಗಿ ನಿಮ್ಮಿಬ್ಬರ ವ್ಯಾಜ್ಯನ ತೀರಿಸಲಿ, ಅವರೇ ನೋಡಿ ನನ್ನ ಪರವಾಗಿ ವಾದಿಸಿ ನನ್ನನ್ನು ನಿಮ್ಮ ಕೈಯಿಂದ ತಪ್ಪಿಸಲಿ ಎಂಬುದಾಗಿ ಒಬ್ಬೆ ಇಟ್ಟು ದಾವಿದ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ, ದಾವಿದನ ಮಾತು ಮುಗಿದ ತಕ್ಷಣ 16ನೇ ವಾಕ್ಯದಲ್ಲಿ ನೋಡುತ್ತೇವೆ, ದಾವಿದನೇ ನನ್ನ ಮಗನೇ ಇದು ನಿಜವಾಗಿಯೂ ನಿನ್ನ ಸ್ವರವೇ ಎಂದು ಗಟ್ಟಿಯಾಗಿ ಅತ್ತನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅಲ್ಲದೆ ಅವನು ದಾವಿದನಿಗೆ, ನೀನು ನನಗಿಂತ ನೀತಿವಂತ, ನಾನು ನಿನಗೆ ಕೇಳು ಮಾಡಿದರು ನೀನು ನನಗೆ ಒಳ್ಳೆಯದನ್ನೇ ಮಾಡಿದೆ ಎಂಬುದಾಗಿ. ಸರ್ವೇಶ್ವರ ನನ್ನನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟರು, ನೀನು ನನ್ನನ್ನು ಕೊಲ್ಲಲಿಲ್ಲ, ಇದರಿಂದ ನೀನು ನನಗೆ ಹಿತವನ್ನೇ ಮಾಡುವಂತದ್ದು ಈ ದಿನ ಖಚಿತವಾಯಿತು.
ಯಾರಾದರೂ ತನ್ನ ಕೈಗೆ ಸಿಕ್ಕಿದ ವೈರಿಯನ್ನು ಸುಕ್ಷೇಮದಿಂದ ಕಳಿಸಿ ಬಿಡುತ್ತಾನೆ ಹೇಳ್ತಾನೆ. ಬಿಡ್ತೇವಾ? ಸಿಕ್ಕಿದ್ರೆ ಚಾನ್ಸ್. ಹ, ಮುಗಿತು, ತೆಗೆದು ಬಿಡೋಣ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ವಾಕ್ಯ, ದೇವರ ಆತ್ಮ ನಮ್ಮಲ್ಲಿರಬೇಕು. ನೋಡಿ, ಎಂತಹ ಸ್ವಭಾವ ಈ ದಾವಿದನ ಸ್ವಭಾವ ನಮಗಾಗಬೇಕು. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ 57 ಅಧ್ಯಾಯದಲ್ಲಿ, ಕರುಣಿಸೆನ್ನನು ಕರುಣಿಸು ದೇವನೇ ಎಂಬುದಾಗಿ. ದೇವರ ಕರುಣೆ ಬರುವಾಗ ಮಾತ್ರ ನಾವು ಮತ್ತೊಬ್ಬರ ಮೇಲೆ ಕರುಣೆ ತೋರಿಸಲಿಕ್ಕೆ ಸಾಧ್ಯ. ದೇವರ ಕರುಣೆ ನಮ್ಮಲ್ಲಿಲ್ಲ ಅಂದ್ರೆ ನಾವು ಮತ್ತೊಬ್ಬರ ಮೇಲೆ ಕರುಣೆ ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಾರಂಭದಲ್ಲಿ ಹೇಳಿದಾಗೆ ಕುಟುಂಬದಲ್ಲಿ ಆಗಲಿ ಯಾರ ಮೇಲೆಯೂ ನಾವು ಕರುಣೆ ತೋರಿಸಲಿಕ್ಕೆ ಆಗುದಿಲ್ಲ. ದೇವರ ಕರುಣೆ ನಮ್ಮಲ್ಲಿರಬೇಕಾದರೆ ನಾವು ಕರುಣೆ ತೋರಿಸಲಿಕ್ಕೆ ಸಾಧ್ಯ. ಅಂದರೆ ನಾವು ಕರುಣೆಯುಳ್ಳವರಾಗಬೇಕು, ನಾವು ಸತ್ಪ್ರಜೆಗಳಾಗಬೇಕು, ಪ್ರಾಮಾಣಿಕರಾಗಬೇಕು, ನೀತಿವಂತರಾಗಬೇಕು. ಆಗ ಮಾತ್ರ ದೇವರ ರಾಜ್ಯಕ್ಕೆ ನಾವು ಕರೆ ಹೊಂದಿರುವವರು. ಮಾರ್ಕನ ಶುಭ ಸಂದೇಶದಲ್ಲಿ ನಾನು ನೋಡ್ತೇವೆ 3 13 ವಾಕ್ಯದಲ್ಲಿ ನಾನು ನೋಡುವಾಗ, ಯೇಸು ಸ್ವಾಮಿ ಬೆಟ್ಟವನ್ನೇರಿ ತಮಗೆ ಬೇಕಾದವರನ್ನ ಕರೀತಾರೆ, ಹತ್ತಿರಕ್ಕೆ ಕರೀತಾರೆ, 12 ಮಂದಿಯನ್ನ ಆಯ್ದುಕೊಳ್ತಾರೆ, ಅವರಿಗೆ ಹೆಸರಿಡ್ತಾರೆ, ನನ್ನ ಜೊತೆಯಲ್ಲಿ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಶುಭ ಸಂದೇಶ ಸಾರಲು ನಿಮ್ಮನ್ನು ಕಳುಹಿಸುತ್ತೇನೆ, ದೆವ್ವಗಳನ್ನ ಬಿಡಿಸುವ ಅಧಿಕಾರ ನಿಮಗೆ ಕೊಡ್ತೇನೆ. ಯೇಸು ಸ್ವಾಮಿ 12 ಶಿಷ್ಯರನ್ನ ಆರಿಸಿಕೊಡ್ತಾರೆ, ನಿಮಗೆ ಅಧಿಕಾರವನ್ನು ಕೊಡ್ತೇನೆ, ಶುಭ ಸಂದೇಶ ಸಾರುವಂತ ಅಧಿಕಾರವನ್ನು. ಪ್ರಿಯ, ಇವತ್ತು ನಾವು ಶುಭ ಸಂದೇಶ ಸಾರುವ ಅಧಿಕಾರವನ್ನು ಪಡೆದುಕೊಂಡಿದ್ದೇವೆ. ಯಾರು ನಿಮಗೆ ಅದು ಕೊಡಬೇಕಾಗಿಲ್ಲ, ನಾವು ಪಡೆದುಕೊಂಡಿದ್ದೇವೆ. ಆದರೆ ನಮ್ಮನ್ನ ನಾವು ನೋಡಬೇಕು, ನಾನು ಇದಕ್ಕೆ ಯೋಗ್ಯನಾಗಿದ್ದೇನಾ, ನಾನು ಅರ್ಹನಾಗಿದ್ದೇನಾ. ಪ್ರೀಸಲು ಪ್ರೀಸಲು ಹಲಲೀಯ ಹಲಲೀಯ ಹಲಲೀಯ. ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನದಲ್ಲಿ ನಾವು ದೇವರು ಆರಿಸಿಕೊಳ್ಳುವಂತಹ ವ್ಯಕ್ತಿಗಳಾಗಬೇಕು. ದೇವರ ಮುಂದೆ ನಾವು ಪ್ರಾಮಾಣಿಕರಾಗಿರುವಾಗ ದೇವರು ನಮ್ಮನ್ನು ಆರಿಸಿಕೊಳ್ಳುತ್ತಾರೆ. ಪ್ರಾಮಾಣಿಕವಾಗಿಲ್ಲದಿದ್ದರೂ ತನ್ನ ಕರುಣೆಯ ನಿಮಿತ್ತವಾಗಿ ಆರಿಸಿಕೊಳ್ಳುವುದನ್ನು ಸಹ ನಾವು ನೋಡುತ್ತೇವೆ. ಪ್ರಾಮಾಣಿಕರನ್ನೇ ದೇವರು ಆರಿಸಿಕೊಳ್ಳಲಿಲ್ಲ, ಪ್ರಾಮಾಣಿಕತೆ ಇಲ್ಲದವರನ್ನು ಈ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಆರಿಸಿಕೊಳ್ತಾ ಇದ್ದೇವೆ. ಅಂದರೆ ಅದು ದೇವರ ಪ್ರೀತಿ, ಆ ದೇವರ ಕರುಣೆ. ಶಿಷ್ಯನ ಆರಿಸಿಕೊಂಡ್ರು, ಪೇತ್ರನನ್ನ ಆರಿಸಿಕೊಂಡ್ರು, ಯಾಕೋಬನನ್ನ ಆರಿಸಿಕೊಂಡ್ರು, ಯೋವಾನನ್ನ ಆರಿಸಿಕೊಂಡ್ರು, ಆಂದ್ರಿಯನ್ನ ಆರಿಸಿಕೊಂಡ್ರು, ಬರ್ತಲೋಮಿನ ಆರಿಸಿಕೊಂಡ್ರು, ಮತ್ತಾಯನ್ನ ಆರಿಸಿಕೊಂಡ್ರು, ತೋಮಾಸನ ಆರಿಸಿಕೊಂಡ್ರು, ಅಲ್ಪಾಯನ ಮಗ ಯಾಕೋಬನ ಆರಿಸಿಕೊಂಡ್ರು, ತದ್ದಾಯನ ಆರಿಸಿಕೊಂಡ್ರು, ಸಿಮೋನನ್ನ ಆರಿಸಿಕೊಂಡ್ರು, ಯೂದ ಇಸ್ಕರಿಯೋತನ ಆರಿಸಿಕೊಂಡ್ರು, 12 ಆರಿಸಿಕೊಂಡ್ರು. ಹೌದಾ? ಇಲ್ಲ, ಇವತ್ತು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ರೊಜಾರಿಯೋ ಅದನ್ನ ಆರಿಸಿಕೊಂಡಿದ್ದಾರೆ. ವಾಕ್ಯವನ್ನು ಕೇಳುತ್ತಿರುವ ನನ್ನ ಸಹೋದರನೇ, ಸಹೋದರಿಯ ಮಗನೇ, ಮಗಳೇ, ತಂದೆಯ ತಾಯಿ ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಲೋಕದ ಕಟ್ಟೆಗಳಿಗೆ ಶುಭ ಸಂದೇಶ ಸಾರಲು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ನಿನ್ನಗೆ ದೆವ್ವಗಳನ್ನು ಬಿಡಿಸುವ ಅಧಿಕಾರವನ್ನು ಸಹ ಕೊಡ್ತಾ ಇದ್ದಾರೆ. ಅದ್ಭುತಗಳನ್ನು ಮಾಡುವಂತಹ ಅಧಿಕಾರವನ್ನು ನಿನಗೆ ಕೊಡ್ತಾ ಇದ್ದಾರೆ. ನೀನು ತೆಗೆದುಕೊಳ್ಳಲು ಸಿದ್ಧನಾಗಿದ್ದೀಯಾ? ನೀನು ಅವುಗಳನ್ನು ಪಡೆಯಲು ಸಿದ್ಧನಾಗಿರುವೆಯಾ? ನನ್ನ ನಿನ್ನ ಜೀವನ ಬರೀ ಕ್ಷಣಿಕವಾದ ಜೀವನವಾಗಿದೆ, ನೀರಿನ ಮೇಲಿನ ಗುಳ್ಳಿಯ ಜೀವನವಾಗಿದೆ. ನಮ್ಮಲ್ಲಿ ನಿಜವಾಗಿಯೂ ಪರಿಶುದ್ಧತೆ, ಪ್ರಾಮಾಣಿಕತೆ ನಮ್ಮಲ್ಲಿದೆ. ಹೊಸ ವ್ಯಕ್ತಿಗಳಾಗಿ ಬಾಳಲು ನಾವು ಖಂಡಿತವಾಗಿಯೂ ಪ್ರಯತ್ನಿಸುತ್ತಾ ಇದ್ದೇವೆ. ಚಿಂತಿಸಬೇಕು, ಚಿಂತಿಸಬೇಕು, ಚಿಂತಿಸಬೇಕು. ಚಿಂತನೆಗೆ ಒಂದು ಸಮಯ, ಈ ಸಮಯ. ನಾನು ದಾವಿದನಾಗಿ ಇದ್ದೇನೆ, ಸೌಲನಾಗಿ ಇದ್ದೇನೆ? ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ನಾವು ಮತ್ತೊಬ್ಬರ ಮಾತಿಗೆ ಕಿವಿಗೊಡ್ತಾ ಇದ್ದೇನೆ, ಅಥವಾ ಸ್ವಂತ ಬುದ್ಧಿಯಿಂದ ಇದ್ದೇನೆ? ದೇವರ ಆತ್ಮವನ್ನು ಹೊಂದಿದವನಾಗಿದ್ದೇನೆ, ಅಥವಾ ದುರಾತ್ಮನ ಸೌಲನಂತೆ ದುರಾತ್ಮನ ಹೊಂದಿದವನಾಗಿದ್ದ? ಸೌಲನು ಸಂಪೂರ್ಣವಾಗಿ ದುರಾತ್ಮದಲ್ಲಿ ಇದ್ದ. ಪ್ರಿಯರೇ, ದುರಾತ್ಮವು ಅವನನ್ನು ಕಾಡುತ್ತಾ ಇತ್ತು, ದುರಾತ್ಮದ ಬಂಧನದಲ್ಲಿ ಅವನು ಸಿಲುಕಿದ. ಅದಕ್ಕಾಗಿಯೇ ಅವನಲ್ಲಿ ಕೊಲೆ ಮಾಡುವಂತಹ ಉಚಿತನ, ನಾಶ ಮಾಡುವಂತಹ ಉಚಿತನ ಅವನಲ್ಲಿ ಬಂದದ್ದು, ಅಸೂಯೆ ಇವೆಲ್ಲವೂ ಅವನಲ್ಲಿ ಬಂದದ್ದು. ಹೀಗಿರುವಾಗ ನಮ್ಮಲ್ಲಿಯೂ ಆ ದುರಾತ್ಮ ಕ್ರಿಯೆ ಮಾಡುವ ಕಾರಣ ನಮಗೆ ಸೋಲಲಾಗುವುದಿಲ್ಲ, ನಮಗೆ ಪ್ರೀತಿಸಲಾಗುವುದಿಲ್ಲ, ನಮಗೆ ಕ್ಷಮಿಸಲಾಗುವುದಿಲ್ಲ, ನಮಗೆ ಬಿಟ್ಟುಕೊಡ್ಲಿಕ್ಕೆ ಆಗುವುದಿಲ್ಲ, ದಯೆ ತೋರ್ಲಿಕ್ಕೆ ಆಗುವುದಿಲ್ಲ, ಕರುಣೆ ತೋರ್ಲಿಕ್ಕೆ ಆಗುವುದಿಲ್ಲ.
ಪ್ರೀತಿಸಲು. ಆದರೆ ಪ್ರಾರ್ಥಿಸ್ತೇವೆ, ಆ ಪ್ರಾರ್ಥನೆ ಸಹ ದೇವರಿಗೆ ಸಲ್ಲುವಂತದ್ದಲ್ಲ. ಅದರಿಂದ ನಮ್ಮ ಜೀವನದಲ್ಲಿ ನಾವು ಕರುಣೆಯುಳ್ಳವರಾಗಬೇಕು, ದಯ ತೋರುವವರಾಗಬೇಕು, ಕರುಣೆ ದಯುಳ್ಳವರಾಗಿ ನಾವು ಜೀವಿಸಬೇಕು. ಆಗ ಮಾತ್ರ ದೇವರ ಆತ್ಮ ತುಂಬಿದವರಾಗಿ, ಸೌಲನಂತೆ ದುರಾತ್ಮ ತುಂಬಿದವರಾಗಿ ಅಲ್ಲ, ದಾವೀದನಂತೆ ದೇವರ ಆತ್ಮ ತುಂಬಿದವರಾಗಿ. ಸೌಲನು ದೇವರ ಆತ್ಮನು ತುಂಬಿದರೂ ಸಹ ಆತನ ಜೀವನದಲ್ಲಿ ಅವನು ಮಾಡಲೆತ್ನಿಸಿದ್ದು ಕೊಲೆ. ಅವನ ಜೀವನದಲ್ಲಿ ದುರಾತ್ಮ ತುಂಬಿದ ಕಾರಣ ಅವನು ಅಸೂಯೆ, ಅವನಲ್ಲಿ ಕಾಡಿದ್ದು ಅಸೂಯೆ. ಅವನ ಆತ್ಮದ ಅವನ ಮೇಲೆ ದುರಾತ್ಮ ತುಂಬಿದ ಕಾರಣ ಅವನಲ್ಲಿ ಬಂದದ್ದು ಕ್ಷಮೆ ಇಲ್ಲ, ಪ್ರೀತಿ ಬರಲಿಲ್ಲ, ದೇವರ ಕರುಣೆ ಬರಲಿಲ್ಲ, ಏನೂ ಬರಲಿಲ್ಲ. ಆದರೆ ದಾವೀದನನ್ನು ನಾವು ನೋಡ್ತೇವೆ, ದೇವರ ಆತ್ಮ ತುಂಬಿದ ಕಾರಣ ಕೊಲೆ ಮಾಡುವ ಸಂದರ್ಭ ಬಂದರೂ ಸಹ, ಸೌಲನನ್ನ ಕೊಲೆ ಮಾಡುವ ಕ್ಷಣ ಬಂದರೂ ಸಹ, ಅಯ್ಯೋ ಇವನು ಅಭಿಷಕ್ತ, ಅಯ್ಯೋ ಇವನು ನನಗೆ ಗುರು, ಇವನು ಅಭಿಷಕ್ತ ಎಂಬಂತಹ ವಿಶ್ವಾಸದಲ್ಲಿ ಸೌಲನನ್ನು ಕೊಲ್ಲದೆ ಹಿಂತಿರುಗುವಂತಹ ದೇವರಾತ್ಮ ತುಂಬಿದಂತಹ ಎಂತಹ ಮೇಧಾವಿ. ಅಲ್ಲೆಲೂಯ. ಹೀಗೆ ನಮ್ಮ ಜೀವನದಲ್ಲಿ ನಾವು ಕೊಲೆ ಮಾಡುವುದಕ್ಕಾಗಿ, ಮತ್ತೊಬ್ಬರನ್ನು ನಾಶ ಮಾಡುವುದಕ್ಕಾಗಿ, ಕೆಡುವುದಕ್ಕಾಗಿ ಕ್ಷಮೆ ಇಲ್ಲದೆ ನಮ್ಮ ಜೀವನದಲ್ಲಿ ಜೀವಿಸುವಾಗ ನಾವು ಅರ್ಥೈಸಿಕೊಳ್ಳಬೇಕು, ನನ್ನಲ್ಲಿರುವುದು ದುರಾತ್ಮ, ದೇವರಾತ್ಮವಿಲ್ಲ ಎಂಬುದಾಗಿ. ಹಾಲೆಲೂಯ. ವಾಕ್ಯ ಹೇಳಿದಂತೆ, ವಾಕ್ಯದ ನುಡಿಗಳು ನಮ್ಮಲ್ಲಿ ಹೇಳುವಂತೆ, ಆ ದಾವೀದ ಹೇಳಿದಂತೆ, ನಿಮಗೆ ನಾನು ಕೇಡು ಮಾಡಿದ್ದೇನೆ ಎಂಬುದು ಹೇಳುವವರ ಮಾತಿಗೆ ನೀವು ಕಿವಿಗೊಡಬೇಡಿ. ನಿಮಗೆ ನಾನು ಕೇಡು ಮಾಡಿದ್ದೇನೆ ಎಂದು ಹೇಳುವರ ಮಾತಿಗೆ ಕಿವಿಗೊಡಬೇಡಿ, ನಾನು ಅಂಥವನಲ್ಲ ಎಂಬುದಾಗಿ ನುಡಿಯುವಂತಹ ಮಾತು. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಮತ್ತೊಬ್ಬರ ಮಾತಿಗೆ ಕಿವಿಗೊಟ್ಟು ನಮ್ಮ ಜೀವನವನ್ನ, ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ವಿಶ್ವಾಸವನ್ನ, ದೇವರ ಪ್ರೀತಿಯನ್ನ ನಾವು ಕಳೆದುಕೊಳ್ಳಬಾರದು. ನಮ್ಮ ಶಾಂತಿಯನ್ನ, ಸಮಾಧಾನವನ್ನ ನಾವು ಕಳೆದುಕೊಳ್ಳಬಾರದು. ಯಾಕಂದ್ರೆ ನ್ಯಾಯ ತೀರಿಸುವವನು ದೇವರೇ ಆಗಿದ್ದಾನೆ. ಕೊನೆಯದಾಗಿ ಹೇಳ್ತೇನೆ, ಸರ್ವೇಶ್ವರ ನ್ಯಾಯಾಧಿಪತಿ ನಮ್ಮಿಬ್ಬರ ವ್ಯಾಜ್ಯವನ್ನು ತೀರಿಸಲಿ, ಅವರೇ ನೋಡಿ ನನ್ನ ಪರವಾಗಿ ವಾದಿಸಿ ನನ್ನನ್ನು ನಿಮ್ಮ ಕೈಯಿಂದ ತಪ್ಪಿಸಲಿ ಎಂಬುದಾಗಿ ನುಡಿದಂತಹ ಮಾತು ನಮ್ಮದಾಗಬೇಕು. ದೇವರ ಮುಂದೆ ಮೊಣಕಾಲೂರಬೇಕು, ದೇವರೇ ನೀವು ನ್ಯಾಯವನ್ನು ದೊರಕಿಸಿಕೊಡಿ ಎಂದು ಹೇಳಬೇಕು. ಕ್ರೈಸ್ತರು ಅದನ್ನು ಬಿಟ್ಟು ನಾವು ಹೋರಾಟಕ್ಕೆ ಹೋಗಬಾರದು, ನಾವು ಹೋರಾಟಕ್ಕೆ ಹೋಗಬಾರದು. ಪ್ರತಿಯೊಬ್ಬರನ್ನು ಆರಿಸುವುದು ದೇವರು, ಪ್ರತಿಯೊಂದು ಕುಟುಂಬಗಳನ್ನು ಆರಿಸುವುದು ದೇವರು, ಪ್ರತಿಯೊಂದು ಅಭಿಷಕ್ತರನ್ನು ಆರಿಸುವುದು ದೇವರು, ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಆರಿಸುವುದು ದೇವರು, ನಿನ್ನನ್ನು ನನ್ನನ್ನು ಆರಿಸಿರುವುದು ದೇವರು. ಕ್ರೈಸ್ತರು ಯಾಕೆ ಶುಭ ಸಂದೇಶವನ್ನು ಸಾರುವುದಕ್ಕಾಗಿ, ನೀನು ನಾನು ಶುಭ ಸಂದೇಶಕನಾಗಿ ಆಗುವುದಕ್ಕಾಗಿ, ಐದನೆಯ ಶುಭ ಸಂದೇಶಕರ್ತನಾಗಿ ಮಾರ್ಪಡುವುದಕ್ಕಾಗಿ. ಕ್ರೈಸ್ತರು ಹಲನೀಯ, ಸೌಲನಂತೆ ದುರಾತ್ಮ ತುಂಬಿದವನಾಗಿ ತುಂಬಿದವಳಾಗಿ ಜೀವಿಸುವುದಕ್ಕಾಗಿ ಅಲ್ಲ. ಕ್ರೈಸ್ತರು ದೇವರು ಯಾರು? ನೀನು ದೇವರಾಗಲು ಸಾಧ್ಯ. ದೇವರ ಪ್ರೀತಿ ಎಂತದ್ದು? ನಿನ್ನಿಂದ ದೇವರ ಪ್ರೀತಿಯನ್ನು ತೋರಿಸಲು ಸಾಧ್ಯ. 95% ನಿನಗೆ ಯೇಸುವಾಗಲು ಸಾಧ್ಯ, ಸಾಧ್ಯ, ಸಾಧ್ಯ. ಪ್ರಿಯರೇ, ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ, ಒಮ್ಮೆ ಅಲ್ಲ, 2 ಸಾರಿ 3 ಸಾರಿ ಕೇಳಿ. ಪವಿತ್ರ ಆತ್ಮನ ಮೇಲೆ ಮಾತನಾಡುವರು, ಒಂದು ತಿಳಿದುಕೊಳ್ಳಿ, ದೇವರಾತ್ಮ ತುಂಬಿದವರಾಗಿ ಬಾಳಿ. ನಾಶನಕ್ಕಾಗಿ ನೋಡಬೇಡಿ, ನಾಶನವನ್ನು ಎದುರು ನೋಡಬೇಡಿ. ಯಾರನ್ನು ಯಾವ ವಿಧದಲ್ಲಿಯೂ ಅಲ್ಲೆಗೆಳೆಯಬೇಡಿ, ಯಾವ ವಿಧದಲ್ಲಿಯೂ ಯಾರ ಬಗ್ಗೆ ಮಾತನಾಡಬೇಡಿ, ಯಾವ ವಿಧದಲ್ಲಿಯೂ ಸೇಡಿಗೆ ಹೋಗಬೇಡಿ, ಯಾವ ವಿಧದಲ್ಲಿಯೂ ಅಸೂಯೆಗೆ ಹೋಗಬೇಡಿ, ಯಾವ ವಿಧದಲ್ಲಿಯೂ ಕೊಲೆ ಮಾಡಲು ಹೋಗಬೇಡಿ, ಯಾವ ವಿಧದಲ್ಲಿಯೂ ಕೆಟ್ಟತನಕ್ಕೆ ಹೋಗಬೇಡಿ. ಇದೆಲ್ಲ ಮಾಡಿ ಪ್ರಾರ್ಥಿಸಿದರೆ ಏನು ಪ್ರಯೋಜನವಿಲ್ಲ. ಯಾಕೆಂದರೆ ನಿನ್ನೊಡನೆ ಅಂತ ಸ್ವಭಾವಗಳಿದ್ದರೆ, ನನ್ನಲ್ಲಿ ಅಂತ ಸ್ವಭಾವಗಳಿದ್ದರೆ, ನನ್ನಲ್ಲಿ ಇರುವುದು ದುರಾತ್ಮ, ಸೌಲನಲ್ಲಿ ತುಂಬಿಕೊಂಡಂತಹ ದುರಾತ್ಮದ ನಿಮಿತ್ತವಾಗಿ ನಮ್ಮಲ್ಲಿ ಹೋರಾಟಗಳು, ಬಿಟ್ಟುಕೊಡದಂತ ಸ್ವಭಾವಗಳು, ಕೆಟ್ಟತನಗಳು ಬರಲು ಸಾಧ್ಯ. ದಾವೀದನಂತೆ ದೇವರ ಆತ್ಮನನ್ನು ತುಂಬಿದವರಾಗಿ ನಾವು ಬಾಳಲು ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ರೊಜಾರಿಯೋ ಪಾಂಡವಪುರ ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 0990024231818. ಗಾಡ್ ಬ್ಲೆಸ್ ಯು.